ಸ್ನೇಹಿತರೆ ನಾನು ದೀಪಾ ಕೊಪ್ಪರ್ ಆನ್ಲೈನ್ ಕೋಚಿಂಗ್ಗೆ ತಮಗೆಲ್ಲರಿಗೂ ಸ್ವಾಗತ ಹಿಂದಿನ ಒಂದು ವಿಡಿಯೋ ಅಲ್ಲಿ ಒಂದರಿಂದ ಇಪ್ಪತ್ನಾಲ್ಕು ಕ್ವಶನ್ಗಳನ್ನು ನಾವು ಸಾಲ್ವ್ ಮಾಡಿದ್ವಿ ಸೊ ಇವತ್ತಿನ ಒಂದು ವಿಡಿಯೋ ಅಲ್ಲಿ ಇಪ್ಪತ್ತೈದರಿಂದ ಐವತ್ತು ಕ್ವಶನ್ಗಳನ್ನು ನಾವು ಈಗ ಸಾಲ್ವ್ ಮಾಡೋಣ ಸೊ ಕ್ವಶನ್ ನಂಬರ್ ಟ್ವೆಂಟಿ ಫೈವ್ ಕನಿಷ್ಠ ಧನಾತ್ಮಕ ವಿಭಾಜ್ಯ ಸಂಖ್ಯೆ ಮತ್ತು ಕನಿಷ್ಠ ಧನಾತ್ಮಕ ಸಂಯುಕ್ತ ಸಂಖ್ಯೆಗಳ ಲಸ ಅಂತ ಕೇಳಿದ್ದಾರೆ ಕನಿಷ್ಠ ಧನಾತ್ಮಕ ವಿಭಾಜ್ಯ ಸಂಖ್ಯೆ ಯಾವುದಂತ ನೋಡೋಣ ನಾವು ಸೊ ಕನಿಷ್ಠ ಧನಾತ್ಮಕ ವಿಭಾಜ್ಯ ಸಂಖ್ಯೆ ನಮಗೆ ಎರಡು ಅಂತ ಬರುತ್ತೆ ಸೊ ಒನ್ ಯಾಕೆ ಬರೋದಿಲ್ಲ ಅಂದರೆ ಒನ್ ಈಸ್ ನಾಟ್ ಅ ಪ್ರೈಮ್ ನಂಬರ್ ಸೊ ಆದ್ರಿಂದ ಕನಿಷ್ಠ ಧನಾತ್ಮಕ ವಿಭಾಜ್ಯ ಸಂಖ್ಯೆ ನಾವು ಎರಡು ಅಂತ ತಗೋತೀವಿ ಸೊ ಕನಿಷ್ಠ ಧನಾತ್ಮಕ ಸಂಯುಕ್ತ ಸಂಖ್ಯೆ ಅಂದರೆ ಕನಿಷ್ಠ ಧನಾತ್ಮಕ ಕಾಂಪೋಸಿಟ್ ನಂಬರ್ ಅಂತ ಹೇಳ್ಬೋದು ಸೊ ಕಾಂಪೋಸಿಟ್ ನಂಬರ್ ಕನಿಷ್ಠ ಧನಾತ್ಮಕ ಕಾಂಪೋಸಿಟ್ ನಂಬರ್ ನಾಲ್ಕು ಅಂತ ಬರುತ್ತೆ ಸೊ ಇದು ತನ್ನಿಂದ ತಾನೂ ಭಾಗ ಹೋಗಬಹುದು ಬೇರೆ ಒಂದು ಸಂಖ್ಯೆಯಿಂದನೂ ಭಾಗ ಹೋಗುತ್ತೆ ಒಂದರಿಂದನೂ ಹೋಗುತ್ತೆ ಸೊ ಕನಿಷ್ಠ ಧನಾತ್ಮಕ ಸಂಯುಕ್ತ ಸಂಖ್ಯೆ ನಾಲ್ಕಾಗುತ್ತೆ ಸೊ ಇವುಗಳ ಎಲ್ ಸಿಎಂ ಅಥವಾ ಲಸ ಅಂತ ಕೇಳಿದಾರೆ ಸೊ ಎರಡು ಮತ್ತು ನಾಲ್ಕರ ಲಸ ಇಲ್ಲಿ ತೆಗೆದಿದ್ದೀನಿ ಸೊ ಎರಡು ಒಂದ್ಲೆ ಎರಡು 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 ಎರಡೇ ನಾಲ್ಕು ಸೊ ಮತ್ತೆ ಎರಡು ಉಳಿದಿದೆ ಮತ್ತು ಎರಡು ಒಂದ್ಲೆ ಸೊ ಇಲ್ಲಿ ಲಸ ಎರಡು ಇಂಟು ಎರಡು ನಾಲ್ಕಾಗುತ್ತೆ ಆಗುತ್ತೆ ಸೊ ಎಮ್ ಇಲ್ಲಿ ಟೂ ಇಂಟು ಟೂ ಇಸ್ ಈಕ್ವಲ್ ಟು ಫೋರ್ ಆಗುತ್ತೆ ಸೊ ದ ಆನ್ಸರ್ ಈಸ್ ಆಪ್ಷನ್ ಎ ಫೋರ್ ಸೊ ಅಸ್ ಮೂವ್ ಫಾರ್ ದ ನೆಕ್ಸ್ಟ್ ಕ್ವಶನ್ ಟ್ವೆಂಟಿ ಸಿಕ್ಸ್ ಕ್ವೆಶನ್ ಎಕ್ಸ್ ಅನುಪಾತ ಮೂರು ಸಮಾನುಪಾತ ಹದಿನೈದು ಅನುಪಾತ ಐದು ಆದರೆ ಎಕ್ಸ್ ನ ಬೆಲೆಯು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಅನುಪಾತ ಮತ್ತು ಸಮಾನುಪಾತಗಳನ್ನ ನೋಡಿದಾಗ ಸಲ್ಯೂಷನ್ಗೆ ಬನ್ನಿ ಎಕ್ಸ್ ಅನುಪಾತ ಮೂರು ಸಮಾನುಪಾತ ಹದಿನೈದು ಅನುಪಾತ ಐದು ಸೊ ಇಲ್ಲಿ ಕಂಡು ಹಿಡಿಬೇಕಾಗಿರೋ ವ್ಯಾಲ್ಯೂ ಎಕ್ಸ್ ಸೊ ಎಕ್ಸ್ ಈಸ್ ಈಕ್ವಲ್ ಟು ಇಲ್ಲಿ ಪದಗಳು ಮಲ್ಟಿಪ್ಲಿಕೇಶನ್ ಆಗುತ್ತೆ ಮತ್ತು ಕೊನೆಯ ಪದಗಳ ಮಲ್ಟಿಪ್ಲಿಕೇಶನ್ ಆಗುತ್ತೆ ಸೊ ಎಕ್ಸ್ ಇಂಟು ಫೈ ಇಸ್ ಈಕ್ವಲ್ ಟು ತ್ರೀ ಇಂಟು ಫಿಫ್ಟೀನ್ ಅಂತ ಆಗುತ್ತೆ ಸೊ ದಟ್ ಈಸ್ ಎಕ್ಸ್ ಈಸ್ ಈಕ್ವಲ್ ಟು ಅಂದಾಗ ತ್ರೀ ಇಂಟು ಫಿಫ್ಟೀನ್ ಡಿವೈಡೆಡ್ ಬೈ ಫೈವ್ ಅಂತ ತೆಗೆದುಕೊಂಡಾಗ ಎಕ್ಸ್ ಈಸ್ ಈಕ್ವಲ್ ಟು ನೈನ್ ಆನ್ಸರ್ ಬರುತ್ತೆ ಸೊ ದ ಆನ್ಸರ್ ಈಸ್ ಡಿ ಆಪ್ಷನ್ ನೈನ್ ಸೊ ಲೆಟ್ಸ್ ಮೂವ್ ಫಾರ್ ದ ಟ್ವೆಂಟಿ ಸೆವೆಂತ್ ಕ್ವಶನ್ ಕರಣಿ ರೂಟ್ ಐದು ಐ ಐದರ ಕ್ರಮವು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಕರಣಿ ಕೊಟ್ಟಿದ್ದಾರೆ ರೂಟ್ ಐದು ಸೊ ಇದರ ಕ್ರಮ ಯಾವುದು ಬರುತ್ತೆ ಅಂತ ಕೇಳಿದ್ದಾರೆ ಸೊ ಈಗ ಎಕ್ಸಾಂಪಲ್ ನೋಡ್ಬೋದು ನೀವು ರೂಟ್ ಸಿಕ್ಸ್ ಮತ್ತು ಕ್ರಮ ಏನಿದೆ ತ್ರೀ ಇದೆ ಸೊ ಕ್ರಮ ಅಂತ ಬಂದಾಗ ರೂಟ್ ಫೈವ್ ಕ್ರಮ ಯಾವುದೇ ಅಕ್ಷರ ಅಲ್ಲಿ ಇಲ್ಲ ಅಂತಂದ ಮೇಲೆ ನಾವು ಈ ರೂಟಲ್ಲಿ ಟೂ ಅಂತ ಹೇಳಬೇಕು ಸೊ ರೂಟ್ ದರ ಕ್ರಮ ನಮಗೆ ಟೂ ಅಂತ ಆನ್ಸರ್ ಸಿಗುತ್ತೆ ಸೊ ಫಾರ್ ಎಕ್ಸಾಂಪಲ್ ಇನ್ನೊಂದು ನೋಡಿ ನೀವು ರೂಟ್ ಸಿಕ್ಸ್ ಇದೆ ಸೊ ಇಲ್ಲಿ ತ್ರೀ ಇದೆ ಸೊ ರೂಟ್ ಸಿಕ್ಸ್ ಕ್ರಮ ಯಾವುದಾಗುತ್ತೆ ಅಂದರೆ ಈ ಕರಣೀಯ ಕ್ರಮ ಯಾವುದಾಗುತ್ತೆ ಅಂದರೆ ತ್ರೀ ಅಂತ ಆಗುತ್ತೆ ಕ್ರ ಕ್ರಮ ತ್ರೀ ಆಗುತ್ತೆ ಇನ್ನೊಂದು ಎಕ್ಸಾಂಪಲ್ ನೋಡಿ ರೂಟ್ ಸೆವೆನ್ ಇದೆ ಮೇಲೆ ಸಿಕ್ಸ್ ಇದೆ ಸೊ ದಟ್ ಕ್ರಮ ಈಸ್ ವಾಟ್ ಸಿಕ್ಸ್ ವ್ಯಾಲ್ಯೂ ಸೊ ಹಾಗೆ ಈಗ ಕೊಟ್ಟಿರ್ತಕ್ಕಂಥ ಕ್ವಶನ್ ದ ಆನ್ಸರ್ ಏನಾಗುತ್ತೆ ಅಂದರೆ ರೂಟ್ ಫೈವ್ ಇದೆ ಸೊ ಏನೂ ಇಲ್ಲ ಅಂದರೆ ಅಲ್ಲಿ ಟೂ ಅಂತ ಬರುತ್ತೆ ಸೊ ಇದು ಆಪ್ಷನ್ ಸಿ ಆನ್ಸರ್ ಈಸ್ ಕರೆಕ್ಟ್ ಸೊ ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಟ್ವೆಂಟಿ ಏಟ್ ಕ್ವೆಶನ್ ಎ ಇಸ್ ಈಕ್ವಲ್ ಟು ಪುಷ್ಪಾವರಣದಲ್ಲಿ ಝೀರೋ ಕಾಮ ಪ್ಲಸ್ ಆರ್ ಮೈನಸ್ ಟು ಕಾಮ ಪ್ಲಸ್ ಆರ್ ಮೈನಸ್ ಫೋರ್ ಕಾಮ ಪ್ಲಸ್ ಆರ್ ಮೈನಸ್ ಸಿಕ್ಸ್ ಅಂತ ಕೊಟ್ಟಿದ್ದಾರೆ ಅಪ್ ಟು ಇನ್ಫಿನಿಟಿ ಅನಂತವರೆಗೆ ಕೊಟ್ಟಿದ್ದಾರೆ ಸೊ ಆದರೆ ಅಂತ ಕೇಳಿದ್ದಾರೆ ಆಪ್ಷನ್ನಲ್ಲಿ ಇರೋದು ಎ ಆಪ್ಷನ್ ಫೈವ್ ಈಸ್ ಬಿಲಾಂಗ್ಸ್ ಟು ಎ ಅಂಡ್ ಟೆನ್ ಬಿ ಆಪ್ಷನ್ ಟೆನ್ ಈಸ್ ಬಿಲಾಂಗ್ಸ್ ಟು ಎ ಆ್ಯಂಡ್ ಸಿಕ್ಸ್ಟೀನ್ ಈಸ್ ಬಿಲಾಂಗ್ಸ್ ಟು ಎ ಡಿ ಆಪ್ಷನ್ ಈಸ್ ಮೈನಸ್ ಸಿಕ್ಸ್ಟೀನ್ ಈಸ್ ನಾಟ್ ಬಿಲಾಂಗ್ಸ್ ಟು ಎ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಗಮನಿಸಬೇಕು ನೀವು ಕೊಟ್ಟಿರ್ತಕ್ಕಂಥ ಪುಷ್ಪಾವರಣದಲ್ಲಿ ಝೀರೋ ಇದೆ ಪ್ಲಸ್ ಆರ್ ಮೈನಸ್ ಟು ಅಂದರೆ ಪ್ಲಸ್ ಟೂನು ಇದೆ ಮೈನಸ್ ಟೂನು ಇದೆ ಪ್ಲಸ್ ಫೋರ್ ಇದೆ ಮೈನಸ್ ಫೋರ್ ಇದೆ ಪ್ಲಸ್ ಸಿಕ್ಸ್ ಇದೆ ಮೈನಸ್ ಸಿಕ್ಸ್ ಇದೆ ಸೊ ಹಾಗಾದರೆ ನಮಗೆ ಇಲ್ಲಿ ಫೈ ಮ ಫೈ ಈಸ್ ಬಿಲಾಂಗ್ಸ್ ಟು ಎ ಸೊ ಝೀರೋದಿಂದ ಅನಂತವರೆಗೆ ಎಲ್ಲ ಸಂಖ್ಯೆಗಳಿರಬೇಕಾದ್ರೆ ಇಲ್ಲಿ ನಮಗೆ ಎರಡು ಆನ್ಸರ್ ಬರುತ್ತೆ ಸೊ ಇಲ್ಲಿ ಮೈನಸ್ ಸಿಕ್ಸ್ಟೀನ್ ಮತ್ತು ಪ್ಲಸ್ ಸಿಕ್ಸ್ಟೀನನ್ನು ನೋಡಿದಾಗ ಇಲ್ಲಿ ಮೈನಸ್ ಸಿಕ್ಸ್ಟೀನನ್ನು ಬರುತ್ತೆ ಯಾಕಂದರೆ ಪ್ಲಸ್ ಆರ್ ಮೈನಸ್ ಪೂರ್ಣಾಂಕದಲ್ಲಿ ಇರೋದರಿಂದ ಮೈನಸ್ ಸಿಕ್ಸ್ಟೀನ್ ಈಸ್ ಬಿಲಾಂಗ್ಸ್ ಟು ಎ ಆಗಬೇಕು ಮತ್ತು ಸಿಕ್ಸ್ಟೀನ್ ಈಸ್ ಆಲ್ಸೋ ಬಿಲಾಂಗ್ಸ್ ಟು ಎ ಈಸ್ ಕರೆಕ್ಟ್ ಆನ್ಸರ್ ಸಿಕ್ಸ್ಟೀನ್ ಇದರಲ್ಲಿ ಬರುತ್ತೆ ಸೊ ಟೆನ್ ಈಸ್ ಬಿಲಾಂಗ್ಸ್ ಟು ಎ ಸೊ ಪ್ಲಸ್ ಟೆನ್ ಇರೋದ್ರಿಂದ ಅನಂತದವರೆಗೆ ಇರೋದರಿಂದ ಈ ಸಂಖ್ಯೆಗಳು ಟೆನ್ನು ಬರುತ್ತೆ ಪ್ಲಸ್ ಫೈ ಇಸ್ ಆಲ್ಸೋ ಬಿಲಾಂಗ್ಸ್ ಟು ಎ ಬಟ್ ಮೈನಸ್ ಸಿಕ್ಸ್ಟೀನ್ ಆಲ್ಸೋ ಬಿಲಾಂಗ್ಸ್ ಟು ಎ ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ನಲ್ಲಿ ಮೈನಸ್ ಸಿಕ್ಸ್ಟೀನ್ ಈಸ್ ನಾಟ್ ಬಿಲಾಂಗ್ಸ್ ಟು ಎ ಅಂತ ಇದೆ ಸೊ ಈ ಆನ್ಸರ್ ಇದ್ರಿಗೆ ಬಿಲಾಂಗ್ಸ್ ಆಗೋಲ್ಲ ಅಂತ ಕೊಟ್ಟಿದ್ದಾರೆ ಬಟ್ ಇದು ಆಗುತ್ತೆ ಆದ್ದರಿಂದ ಇದರಲ್ಲಿ ಆಪ್ಷನ್ ಡಿ ಈಸ್ ಅ ರೈಟ್ ಆನ್ಸರ್ ಸೊ ನಾವು ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಟ್ವೆಂಟಿ ನೈನ್ ಕ್ವೆಶನ್ ಮೋಡ್ ಎ ಮೈನಸ್ ಬಿ ವಿಚ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಒನ್ ಆದಾಗ ಮಾತ್ರ ಎ ಈಸ್ ರಿಲೇಟೆಡ್ ಟು ಬಿ ಎಂದು ವ್ಯಾಖ್ಯಾನಿಸಲ್ಪಟ್ಟು ಎಲ್ಲ ವಾಸ್ತವ ಸಂಖ್ಯೆಗಳ ಘನ ರಿಯಲ್ ನಂಬರ್ಸ್ ದ ಮೇಲೆ ಆರ್ ಒಂದು ಸಂಬಂಧವಾಗುತ್ತದೆ ಆಗ ಆರ್ ಅಂತ ಕೇಳಿದ್ದಾರೆ ಓಕೆ ಸೊ ಈಗ ಕೊಟ್ಟಾಗ ಆಪ್ಷನ್ನಲ್ಲಿ ಎ ಪ್ರತಿಫಲನ ಮತ್ತು ಸಮ್ಯಮಿತಿ ಅಂದರೆ ರಿಫ್ಲೆಕ್ಷಿವಿಟಿ ಮತ್ತು ಸಿಮೆಟ್ರಿಕ್ ಅಂತ ಬಿ ಆಪ್ಷನ್ನಲ್ಲಿ ಸಮ್ಯಮಿತಿ ಮಾತ್ರ ಸಿಮೆಟ್ರಿಕ್ ಆ್ಯಂಡ್ ಸಿ ಸಂಕ್ರಮಣ ಮಾತ್ರ ಸಂಕ್ರಮಣ ಅಂದರೆ ಟ್ರಾನ್ಸಿಟಿವ್ ಅಂತ ಆಗುತ್ತೆ ಸೊ ಡಿ ಆಪ್ಷನ್ ಯಾವುದೂ ಅಲ್ಲ ಅಂತ ಆಗುತ್ತೆ ಐತಿ ಸೊ ಈಗ ನಾವು ಒಂದೊಂದಾಗಿ ಸಾಲ್ವ್ ಮಾಡ್ಕೋತಾ ಹೋಗೋಣ ರಿಫ್ಲೆಕ್ಸಿವಿಟಿ ಐತೋ ಇಲ್ವೋ ಅಥವಾ ಸಿಮೆಟ್ರಿಕ್ ಇದೇನೋ ಅಥವಾ ಟ್ರಾನ್ಸಿಟಿವ್ ಇದೇನೋ ಅಂತ ಸಾಲ್ವ್ ಮಾಡ್ಕೊತಾ ಹೋಗೋಣ ಸೊ ಗಿವನ್ ಇಕ್ವೇಶನ್ ಈಸ್ ವಾಟ್ ಮಾಡ್ ಎ ಮೈನಸ್ ಬಿ ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಒನ್ ಓಕೆ ಸೊ ಎಕ್ಸಾಂಪಲ್ ಯು ಕ್ಯಾನ್ ಟೇಕ್ ಹಿಯರ್ ದರ್ ಈಸ್ ಅ ಮಾಡ್ ಎ ಮೈನಸ್ ಬಿ ಇಸ್ ಲೆಸ್ ದ್ಯಾನ್ ಒನ್ ರಿಫ್ಲೆಕ್ಸಿವಿಟಿ ಫಸ್ಟ್ ವಿ ಹ್ಯಾವ್ ಟು ಟೇಕ್ ರಿಫ್ಲೆಕ್ಸಿವಿಟಿ ಮೀನ್ಸ್ ವಾಟ್ ಹಿಯರ್ ಎ ಮೈನಸ್ ಬಿ ಇಸ್ ಲೆಸ್ ದ್ಯಾನ್ ಇರ್ ಈಕ್ವಲ್ ಟು ಒನ್ ಇದೆ ಸೊ ಎ ಈಸ್ ಈಕ್ವಲ್ ಟು ಬಿ ಹಾಕಬೇಕು ಸೊ ಎ ಇಸ್ ಈಕ್ವಲ್ ಟು ಬಿ ಹಾಕಿದಾಗ ಎ ಮೈನಸ್ ಎ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಒನ್ ಆಗುತ್ತೆ ಅಥವಾ ಇಲ್ಲೋ ಅಂತ ನೋಡಬೇಕು ಸೊ ಎ ಮೈನಸ್ ಎ ಈಸ್ ಈಕ್ವಲ್ ಟು ಆರ್ ಲೆಸ್ ದ್ಯಾನ್ ಈಕ್ವಲ್ ಟು ಒನ್ ಆಗುತ್ತೆ ಎ ಮೈನಸ್ ಎ ಇಸ್ ಜೀರೋ ಸೊ ಲೆಸ್ ದ್ಯಾನ್ ಒನ್ ಆಗುತ್ತಲ್ಲ ಸೊ ದಿಸ್ ಈಸ್ ಅ ವಾಟ್ ರಿಫ್ಲೆಕ್ಸಿವಿಟಿ ಅಂತ ನಾವು ಇಲ್ಲಿ ಹೇಳ್ಬೋದು ಸೊ ನೆಕ್ಸ್ಟ್ ರಿಫ್ಲೆಕ್ಸಿವಿಟಿ ಇದೆ ಅಂತ ಗೊತ್ತಾಯಿತು ಸೊ ನೆಕ್ಸ್ಟ್ ಸಿಮೆಟ್ರಿಕ್ ಇದೆ ಇಲ್ಲೋ ಅಂತ ನಾವು ನೋಡೋಣ ಸೊ ಇಲ್ಲಿ ನೋಡಿ ಎಕ್ಸಾಂಪಲ್ ಸೊ ಎ ಮೈನಸ್ ಬಿ ಇಸ್ ಲೆಸ್ ದ್ಯಾನ್ ಒನ್ ಆ್ಯಂಡ್ ಇನ್ ಮಾಡ್ ಇದು ಮಾಡ್ನಲ್ಲಿ ಇರೋದ್ರಿಂದ ಮೈನಸ್ ನಾನು ಕಾಮನ್ ತೆಗೆದುಕೊಂಡಿದ್ದೀನಿ ಸೊ ಬಿ ಮೈನಸ್ ಎ ಅಂತ ತಗೊಂಡಿದ್ದೀನಿ ಸೊ ಸಿಮೆಟ್ರಿಕ್ ಅಂತ ನಾವು ಫೈನ್ ಮಾಡ್ಬೇಕಂದ್ರೆ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಬಿ ಮೈನಸ್ ಎ ಆದಾಗ ಸಿಮೆಟ್ರಿಕ್ ಆಗುತ್ತೆ ಸೊ ಈಗ ಎ ಮೈನಸ್ ಬಿ ಇಸ್ ಲೆಸ್ ದ್ಯಾನ್ ಒನ್ ಇದ್ದಾಗ ಬಿ ಮೈನಸ್ ಎ ಕಾಮನ್ ಮೈನಸ್ ತೊಗೊಂಡಿದ್ದೀನಿ ಇದು ತಿರ್ಗಾ ಮತ್ತೆ ಎ ಮೈನಸ್ ಬಿ ಆಗುತ್ತೆ ಸೊ ಮೈನಸ್ ಮಾಡಲ್ ಇರೋದ್ರಿಂದ ದಿಸ್ ಈಸ್ ಅ ವಾಟ್ ಪಾಸಿಟಿವ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು ದೆನ್ ಬಿ ಮೈನಸ್ ಎ ತಗೊಂಡೋಗಲೂ ಸಹ ನಮಗೆ ಲೆಸ್ ದೆನ್ ಒನ್ ಬರುತ್ತೆ ಸೊ ದಿಸ್ ಈಸ್ ಆಲ್ಸೋ ಅ ಟ್ರಾನ್ಸಿಟಿವ್ ಅಂದರೆ ಸಮಮಿತಿ ಅಂತ ಆಗುತ್ತೆ ಸಿಮೆಟ್ರಿಕ್ ಸಾರಿ ಸಿಮೆಟ್ರಿಕ್ ಅಂತ ಆಗುತ್ತೆ ರಿಫ್ಲೆಕ್ಸಿವಿಟಿ ಫೈಂಡ್ ಮಾಡಿದ್ವಿ ಸಿಮೆಟ್ರಿಕ್ ಫೈನ್ ಫೈಂಡ್ ಮಾಡಿದ್ವಿ ಸೊ ರಿಮೇನಿಂಗ್ ವಾಟ್ ದಟ್ ಟ್ರಾನ್ಸಿಟಿವ್ ಇದೆ ಇಲ್ವೋ ಅಂತ ನಾವು ನೆಕ್ಸ್ಟ್ ಚೆಕ್ ಮಾಡಬೇಕು ಸೊ ಟ್ರಾನ್ಸಿಟಿವ್ ಅಂದರೆ ಏನೀಗ ಅಂದರೆ ಎ ಇಸ್ ಈಕ್ವಲ್ ಟು ಬಿಕ್ವಲ್ ಟು ಸಿಸ್ಲಿ ಎಸ್ ಈಕ್ವಲ್ ಟು ಸಿ ಆಗಬೇಕು ಅಂತ ಇದೆ ಟ್ರಾನ್ಸಿಟಿವ್ ಬಟ್ ನಾವು ಈ ಟರ್ಮ್ ಅನ್ನ ತಗೊಂಡು ಕನ್ಕ್ಲೂಷನ್ ಹುಡುಕಿದಾಗ ನೋಡಿ ಇಲ್ಲಿ ಎಕ್ಸಾಂಪಲ್ ತಗೊಂಡಿದೀನಿ ಎಕ್ಸಾಂಪಲ್ ತಗೊಂಡಿದೀನಿ ಸೊ ಮಾಡ್ ಒನ್ ಮೈನಸ್ ಟು ವಿಚ್ೀನಿ ಬಿ ಇಸ್ ಈಕ್ವಲ್ ಟು ಟು ತಗೊಂಡಿದ್ದೀನಿ ಒನ್ ಮೈನಸ್ ಟು ವಿಚ್ ಈಸ್ ಈಕ್ವಲ್ ಟು ಒನ್ ಅಂದರೆ ಒನ್ ಬರುತ್ತೆ ಮೈನಸ್ ಒನ್ ಬರುತ್ತೆ ಸೊ ದಟ್ ಈಸ್ ವಾಟ್ ವಿಚ್ ಈಸ್ ಲೆಸ್ ದ್ಯಾನ್ ಒನ್ ಆಗುತ್ತೆ ಹೌದಾ ಸೊ ಮೈನಸ್ ಒನ್ ಬರುತ್ತೆ ಲೆಸ್ ದ್ಯಾನ್ ಒನ್ ಆಗುತ್ತೆ ಒಂದೇ ಟರ್ಮಲ್ಲಿ ಸೊ ನೆಕ್ಸ್ಟ್ ಎರಡನೇ ಟರ್ಮಲ್ಲಿ ಸಿ ಇಸ್ ಈಕ್ವಲ್ ಟು ತ್ರೀ ತೊಗೊಂಡಿದ್ದೀನಿ ಎ ಇಸ್ ಈಕ್ವಲ್ ಟು ಒನ್ ಬಿ ಇಸ್ ಈಕ್ವಲ್ ಟು ಟು ಆ್ಯಂಡ್ ಸಿ ಇಸ್ ಈಕ್ವಲ್ ಟು ತ್ರೀ ಸೊ ಇಲ್ಲಿ ಬಿ ಮೈನಸ್ ಸಿ ದಿಸ್ ಈಸ್ ವಾಟ್ ಬಿ ಮೈನಸ್ ಸಿ ಇದು ಎ ಮೈನಸ್ ಬಿ ಇದು ಬಿ ಮೈನಸ್ ಸಿ ಓಕೆ ಬಿ ಮೈನಸ್ ಸಿ ಆದಾಗ ಆನ್ಸರ್ ಎಷ್ಟು ಬರುತ್ತೆ ಅದು ಕೂಡ ಮೈನಸ್ ಒನ್ ಬರುತ್ತೆ ಇಸ್ ಲೆಸ್ ದ್ಯಾನ್ ಒನ್ ಸೊ ಈಗ ಎ ಮೈನಸ್ ಬಿ ಬಿ ಮೈನಸ್ ಸಿ ಇಸ್ ಸೇಮ್ ಆದರೆ ಸೊ ಆಬ್ವಿಯಸ್ಲಿ ಎ ಮೈನಸ್ ಸಿ ಎ ಮೈನಸ್ ಸಿ ಇಸ್ ಆಲ್ಸೋ ಲೆಸ್ ದ್ಯಾನ್ ಒನ್ ಆಗಬೇಕು ಹೌದಾ ದಿಸ್ ಈಸ್ ವಾಟ್ ಟ್ರಾನ್ಸಿಟಿವ್ ಬಟ್ ಇಲ್ಲಿ ಎ ಮೈನಸ್ ಸಿ ಒನ್ ಮೈನಸ್ ತ್ರೀ ಇಸ್ ಈಕ್ವಲ್ ಟು ಎಷ್ಟಾಗಿದೆ ಟೂ ಆಗಿದೆ ಆನ್ಸರ್ ಸೊ ದಿಸ್ ಈಸ್ ನಾಟ್ ಲೆಸ್ ದ್ಯಾನ್ ಒನ್ ಸೊ ಆದ್ರಿಂದ ಇದು ಟ್ರಾನ್ಸಿಟಿವ್ ಆಗೋಲ್ಲ ಸೊ ದ ಆನ್ಸರ್ ಈಸ್ ವಾಟ್ ಆಪ್ಷನ್ ಎ ದಟ್ ಈಸ್ ಅ ಪ್ರತಿಫಲನ ಮತ್ತು ಸಮಮಿತಿ ಅಂದ್ರೆ ರಿಫ್ಲೆಕ್ಸಿವಿಟಿ ಆಂಡ್ ಸಿಮೆಟ್ರಿಕ್ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಥರ್ಟಿ ಕ್ವಶನ್ ಥರ್ಟಿ ನಂಬರ್ ಒಬ್ಬ ಅಥ್ಲೀಟ್ ಒಟ್ಟು ಸ್ಪರ್ಧೆಗಳ ಪೈಕಿ ಎಂಟರಲ್ಲಿ ಜಯಶಾಲಿಯಾದನು ಅವನ ಗೆಲುವಿನ ಪ್ರಮಾಣ ಫೋರ್ಟಿ ಪರ್ಸೆಂಟ್ ಆದರೆ ಒಟ್ಟಾರೆ ಸ್ಪರ್ಧೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಕ್ವಶನ್ನ ಗಮನಿಸಬಹುದು ನೀವು ಒಟ್ಟಾರೆ ಸ್ಪರ್ಧೆಗಳ ಸಂಖ್ಯೆ ಕೇಳಿದ್ದಾರೆ ಸೊ ಅವನು ಎಷ್ಟು ಸ್ಪರ್ಧೆಯಲ್ಲಿ ಅವನು ಗೆದ್ದಿದ್ದಾನೆ ಎಂಟು ಸ್ಪರ್ಧೆಯಲ್ಲಿ ಗೆದ್ದಿದ್ದಾನೆ ಹಾಗಾದರೆ ನಾವು ಒಟ್ಟು ಎಷ್ಟು ಸ್ಪರ್ಧೆಗಳಿವೆ ಅಂತ ಅನ್ನೋದನ್ನು ಫೈನ್ ಮಾಡಬೇಕು ಅದರಲ್ಲಿ ಗೆಲುವಿನ ಪ್ರಮಾಣ ಕೊಟ್ಟಿದ್ದಾರೆ ಫೋರ್ಟಿ ಪರ್ಸೆಂಟ್ ಸೊ ಒಟ್ಟು ಸ್ಪರ್ಧೆಗಳು ನಮಗೆ ಗೊತ್ತಿಲ್ಲ ಅದನ್ನು ನಾವು ಏನಂತ ಇಟ್ಕೊಳ್ಳೋಣ ಎಕ್ಸ್ ಅಂತ ಇಟ್ಕೊಳ್ಳೋಣ ಸೊ ಗೆಲುವಿನ ಪ್ರಮಾಣ ಫೋರ್ಟಿ ಪರ್ಸೆಂಟ್ ಅಂದರೆ ನೂರು ಸ್ಪರ್ಧೆಗಳಿದ್ದಾಗ ನಲ್ವತ್ತರಷ್ಟು ಅವನು ಸ್ಪರ್ಧೆಗಳಲ್ಲಿ ಗೆದ್ದಿದ್ದಾನೆ ಅಂತ ಅರ್ಥ ಸೊ ಜಯಶಾಲಿಯಾದ ಸ್ಪರ್ಧೆಗಳು ಎಷ್ಟು ಟೋಟಲ್ ಎಂಟು ಸೊ ಆದ್ದರಿಂದ ಒಟ್ಟು ಸ್ಪರ್ಧೆಗಳನ್ನ ಫೈಂಡ್ ಮಾಡಬೇಕು ಸೊ ಇವಾಗ ನೋಡಿ ಸೊ ಇವಾಗ ನೋಡಿ ನೂರಕ್ಕೆ ನಾಲ್ವತ್ತರಷ್ಟು ಅವನು ಜಯಶಾಲಿಯಾಗಿದ್ದಾನೆ ಗೆಲುವಿನ ಪ್ರಮಾಣ ಒಂದು ನೂರಕ್ಕೆ ನಲ್ವತ್ತರಷ್ಟೇ ಇದೆ ಹಾಗಾದರೆ ಒಟ್ಟು ಎಷ್ಟು ಸ್ಪರ್ಧೆಗಳಿಗೆ ಅವನು ಎಂಟು ಸ್ಪರ್ಧೆಗಳನ್ನು ಗೆದ್ದಿದ್ದಾನೆ ಅನ್ನೋದನ್ನು ನಾವು ಹೀಗೆ ಇಟ್ಕೋಬೇಕು ಸೊ ಆದ್ದರಿಂದ ಇಲ್ಲಿ ನೂರು ಇಂಟು ಎಂಟು ಡಿವೈಡೆಡ್ ಬೈ ಫೋಟಿ ಅಂತ ಬರುತ್ತೆ ಓಕೆ ನೂರಕ್ಕೆ ನಾಲ್ವತ್ತು ಪರ್ಸೆಂಟರಷ್ಟು ಅವನು ಗೆಲುವಿನ ಪ್ರಮಾಣ ಆದರೆ ಎಷ್ಟಕ್ಕೆ ಎಂಟರಷ್ಟು ಅವನು ಸ್ಪರ್ಧೆಗಳನ್ನ ಗೆದ್ದಿದ್ದಾನೆ ಅನ್ನೋದು ನೂರು ಇಂಟು ಎಂಟು ಡಿವೈಡ್ ಬೈ ನಾಲ್ವತ್ತು ಸೊ ಎಕ್ಸ್ ಈಸ್ ಈಕ್ವಲ್ ಟು ಟ್ವೆಂಟಿ ಆಗುತ್ತೆ ಸೊ ಇಪ್ಪತ್ತು ಸ್ಪರ್ಧೆಗಳಲ್ಲಿ ಅವನು ಎಂಟು ಸ್ಪರ್ಧೆಗಳನ್ನು ಗೆದ್ದಿದ್ದಾನೆ ಸೊ ದ ಆನ್ಸರ್ ಈಸ್ ವಾಟ್ ಟ್ವೆಂಟಿ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಸೊ ನೆಕ್ಸ್ಟ್ ಮುಂದಿನ ಕ್ವಶನ್ಗೆ ಹೋಗೋಣ ಥರ್ಟಿ ಒನ್ ಕ್ವಶನ್ ಐದು ಪೆನ್ಗಳ ಮಾರಾಟ ಬೆಲೆಯು ನಾಲ್ಕು ಪೆನ್ಗಳ ಅಸಲು ಬೆಲೆಗೆ ಸಮವಾಗಿದ್ದರೆ ಪ್ರತಿಶತ ಲಾಭ ಅಥವಾ ನಷ್ಟ ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡಿ ಇದಕ್ಕೆ ಬಂದು ನಾನು ಸುಲಭವಾದ ಮೆಥಡನ್ನು ಹೇಳ್ತೀನಿ ಈಗ ಸೊ ಆಪ್ಷನ್ನಲ್ಲಿ ಎ ಆಪ್ಷನ್ ತರ್ಟಿ ಪರ್ಸೆಂಟ್ ನಷ್ಟ ಬಿ ಆಪ್ಷನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಲಾಭ ಸಿ ಆಪ್ಷನ್ ಫಿಫ್ಟೀನ್ ಪರ್ಸೆಂಟ್ ಲಾಭ ಮತ್ತು ಡಿ ಆಪ್ಷನ್ ಟ್ವೆಂಟಿ ಪರ್ಸೆಂಟ್ ನಷ್ಟ ಅಂತ ಕೊಟ್ಟಿದ್ದಾರೆ ಸೊ ಇವಾಗ ನೋಡಿ ನಮಗೆ ಒಂದು ಸುಲಭವಾದ ಸೂತ್ರನ ಹೇಳ್ತೀನಿ ಸೊಲ್ಯೂಷನ್ಗೆ ಬನ್ನಿ ಐದು ಪೆನ್ಗಳ ಮಾರಾಟ ಬೆಲೆಯು ನಾಲ್ಕು ಪೆನ್ಗಳ ಅಸಲು ಬೆಲೆಗೆ ಸಮವಾಗಿದ್ದಾರೆ ಅಂತ ಕೇಳಿದ್ದಾರೆ ಸೊ ಅದನ್ನು ನಾವು ಹೇಗೆ ಬರ್ಕೋಣ ಅಂದರೆ ಐದು ಪೆನ್ಗಳ ಮಾರಾಟದ ಬೆಲೆ ವಿಚ್ ಇಸ್ ಈಕ್ವಲ್ ಟು ನಾಲ್ಕು ಪೆನ್ಗಳ ಕೊಂಡ ಬೆಲೆ ಅವರೇ ಕೊಟ್ಟಿದ್ದು ಸೊ ಇದನ್ನ ಏನು ಮಾಡೋಣ ನಾವ ಎಕ್ಸ್ಚೇಂಜ್ ಮಾಡೋಣ ವ್ಯಾಲ್ಯೂ ಎಕ್ಸ್ಚೇಂಜ್ ಮಾಡೋಣ ಸೊ ಐದು ಪೆನ್ಗಳ ಮಾರಾಟದ ಬೆಲೆ ಇಸ್ ಈಕ್ವಲ್ ಟು ನಾಲ್ಕು ಪೆನ್ಗಳ ಕೊಂಡ ಬೆಲೆ ಅಂತಿದೆ ಸೊ ಇದನ್ನು ನಾನು ಮಾಡ್ತೀನಿ ಎಕ್ಸ್ಚೇಂಜ್ ಮಾಡ್ತೀನಿ ಸೊ ಕೊಂಡ ಬೆಲೆಯನ್ನು ಈ ಸೈಡ್ ತಗೋತೀನಿ ಮಾರದ ಬೆಲೆಯನ್ನು ಈ ಸೈಡ್ ತಗೋತೀನಿ ಅಂದರೆ ಐದು ಕೊಂಡ ಬೆಲೆ ಇಸ್ ಈಕ್ವಲ್ ಟು ನಾಲ್ಕು ಮಾರಾಟದ ಬೆಲೆ ಆಗಿದೆ ಇಲ್ಲಿ ಸೊ ಇವಾಗ ನೋಡಿ ನೀವೇ ಗಮನಿಸ್ಬೋದು ನಾಲ್ಕು ಕೊಂಡ ನಾ ಐದು ಐದಕ್ಕೆ ಕೊಂಡ ಬೆಲೆ ನಾಲ್ಕಕ್ಕೆ ಮಾರಿದ್ದಾರೆ ಅಂದರೆ ಒನ್ ಪರ್ಸೆಂಟ್ ಅಲ್ಲಿ ಲಾಸ್ ಆಗುತ್ತೆ ಸೊ ಲಾಸ್ ಆಗುತ್ತೆ ಅಥವಾ ಲಾಭ ಆಗುತ್ತೆ ಅನ್ನೋದನ್ನ ಇಲ್ಲೇ ನೀವು ಫೈನ್ ಮಾಡ್ಕೋಬೋದು ಐದಕ್ಕೆ ಕೊಂಡು ನಾಲ್ಕಕ್ಕೆ ಮಾರಿದರೆ ಏನಾಗುತ್ತೆ ಲಾಸ್ ಆಗುತ್ತೆ ಸೊ ಒನ್ ಪರ್ಸೆಂಟ್ ಲಾಸ್ ಆಗುತ್ತೆ ಅದು ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ ಓಕೆ ಸೊ ಇವಾಗ ಏನು ಗೊತ್ತಾಯ್ತು ನಮಗೆ ಅಂದರೆ ಈ ಆಪ್ಷನ್ನಲ್ಲಿ ನಾವು ಲ ನಷ್ಟ ಆಗಿದೆಯೋ ಅಥವಾ ಲಾಭ ಆಗಿದೆಯೋ ಅನ್ನೋದು ಇಲ್ಲೇ ಫೈನ್ ಮಾಡ್ಕೋಬಹುದು ಸೊ ಆಪ್ಷನ್ ಬಿ ಅಂಡ್ ಸಿ ಬಿಟ್ಬಿಡಿ ಇಲ್ಲಿ ನಷ್ಟನೇ ಬರೋದೆ ಬರೋದು ಆನ್ಸರ್ ಯಾಕಂದ್ರೆ ಇಲ್ಲೇ ಲಾಸ್ ಆಗಿದೆ ಅಂದಮೇಲೆ ನಷ್ಟನೇ ಬರುತ್ತೆ ಸೊ ನೆಕ್ಸ್ಟ್ ಹೋಗಿ ಸೊ ಐದು ಕೊಂಡ ಬೆಲೆಗೆ ಒಂದು ಲಾಸ್ ಆದರೆ ನೂರು ಕೊಂಡ ಬೆಲೆಗೆ ಎಷ್ಟು ಲಾಸ್ ಆಗುತ್ತೆ ಅಂತ ಪರ್ಸೆಂಟೇಜಲ್ಲಿ ಕೇಳಿದ್ದಾರೆ ಪ್ರತಿಶತ ಸೊ ನಾವು ನೂರಕ್ಕೆ ಫೈನ್ ಮಾಡಬೇಕು ಸೊ ನೂರು ಇಂಟು ಒಂದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಸಿ ಯರ್ ನೂರು ಇಂಟು ಒಂದು ಡಿವೈಡೆಡ್ ಬೈ ಐದು ಪಿಚ್ ಇಸ್ ಇಕ್ವಲ್ ಟು ಎಷ್ಟು ಬಂತು ಐದು ಎರಡ್ಲೆ ಹತ್ತು ಐದು ಜೀರೋ ಆ್ಯಂಡ್ ಇಂಟು ಒನ್ ಟ್ವೆಂಟಿ ಇಂಟು ಒನ್ ಈಸ್ ಟ್ವೆಂಟಿ ಪರ್ಸೆಂಟ್ ನಷ್ಟ ಮೊದಲೇ ನಿಮಗೆ ನಷ್ಟ ಅಂತ ಗೊತ್ತಾಗಿದೆ ಸೊ ಇಲ್ಲಿ ಟ್ವೆಂಟಿ ಪರ್ಸೆಂಟ್ ಬಂತು ಆಪ್ಷನಲ್ಲಿ ಟ್ವೆಂಟಿ ಅನ್ನೋದು ಒಂದೇ ಆಪ್ಷನ್ ಇರೋದರಿಂದ ಸೊ ಟ್ವೆಂಟಿ ಪರ್ಸೆಂಟ್ ನಷ್ಟ ನಿಮಗೆ ಗೊಂದಲಕ್ಕೆ ಒಳಗಾಗೋದಿಲ್ಲ ನೀವು ದಿಸ್ ಈಸ್ ದ ಡಿ ಈಸ್ ದ ರೈಟ್ ಆನ್ಸರ್ ಓಕೆ ಸೊ ನೆಕ್ಸ್ಟ್ ಒನ್ ಥಿ ಟು ಕ್ವಶನ್ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸತ್ಯ ಅಂತ ಇದೆ ಓಕೆ ಆಪ್ಷನ್ ಒಂದೊಂದಾಗಿ ನೋಡ್ತಾ ಹೋಗೋಣ ಆಪ್ಷನ್ ಎ ಒಂದೇ ಬಿಂದುವಿನ ಮೂಲಕ ಒಂದೇ ಒಂದು ಸರಳ ರೇಖೆ ಹಾದು ಹೋಗಬಹುದು ಒಂದೇ ಬಿಂದುವಿನ ಮೂಲಕ ಎಷ್ಟು ಸರಳ ರೇಖೆಗಳನ್ನು ನಾವು ಹಾಯಿಸ್ಬೋದು ಸತ್ಯ ಯಾವುದು ಅಂತ ಕೇಳಿದರೆ ಸೊ ಒಂದೇ ಬಿಂದುವಿನ ಮೂಲಕ ಹಲವಾರು ಸಂಖ್ಯೆ ಹಲವಾರು ರೇಖೆಗಳನ್ನು ನಾವು ಪಾಸ್ ಮಾಡ್ಬೋದು ಸೊ ಇದೇನಾಗುತ್ತೆ ತಪ್ಪಾಗುತ್ತೆ ಓಕೆ ಸೊ ನೆಕ್ಸ್ಟ್ ಎರಡು ಪ್ರತ್ಯೇಕ ಬಿಂದುಗಳ ಮೂಲಕ ಅಪರಿಮಿತ ರೇಖೆಗಳು ಹಾದು ಹೋಗುತ್ತವೆ ಎರಡು ಪ್ರತ್ಯೇಕ ಬಿಂದು ಅಂದ್ರೆ ಇದೊಂದು ಪಾಯಿಂಟ್ ಅಂಡ್ ಇದೊಂದು ಪಾಯಿಂಟ್ ಈ ಬಿಂದುಗಳ ಮೂಲಕ ಅಪರಿಮಿತ ರೇಖೆಗಳು ಅಂದ್ರೆ ಸಾಕಷ್ಟು ರೇಖೆಗಳು ಹಾದು ಹೋಗುತ್ತೆ ಅಂತ ಹೇಳಿದ್ದಾರೆ ಅವರು ಸಾಕಷ್ಟು ರೇಖೆಗಳು ಹಾದು ಹೋಗೋದಿಲ್ಲ ಒಂದೇ ರೇಖೆ ಇಲ್ಲಿಂದ ಇಲ್ಲಿಗೆ ಹಾದು ಹೋಗುತ್ತೆ ಅಂತ ನಾವು ಹೇಳ್ಬೋದು ಯಾಕಂದ್ರೆ ಎರಡು ಬಿಂದುಗಳ ನಡುವೆ ಒಂದೇ ಒಂದು ರೇಖೆಯನ್ನ ಎಳೆಯಲಿಕ್ಕೆ ಬರ್ತದೆ ಹೊರತಾಗಿ ಅಪರಿಮಿತ ರೇಖೆಗಳು ಅದು ಹೋಗುವುದಿಲ್ಲ ಸೊ ಆಪ್ಷನ್ ಎ ಇಸ್ ಆಲ್ಸೋ ರಾಂಗ್ ಆನ್ಸರ್ ಬಿ ಇಸ್ ಆಲ್ಸೋ ರಾಂಗ್ ಆನ್ಸರ್ ಅಂಡ್ ಸಿ ಗೆ ಹೋಗೋಣ ಎರಡು ರೊತ್ತಗಳು ಸಮ ಆದರೆ ಅವುಗಳ ತ್ರಿಜ್ಯಗಳು ಸಮವಾಗಿರುವುದಿಲ್ಲ ಎರಡು ರೊತ್ತಗಳು ಸಮ ಇದ್ರೆ ಅವುಗಳ ತ್ರಿಜ್ಯ ಕೂಡ ಸಮ ಆಗಿರ್ತದೆ ಸೊ ದಿಸ್ ಇಸ್ ಆಲ್ಸೋ ರಾಂಗ್ ಆನ್ಸರ್ ಅಂಡ್ ಡಿ ಆಪ್ಷನ್ ಒಂದು ಅಂತ್ಯಗೊಂಡಿರುವ ರೇಖೆಯನ್ನು ಎರಡು ಬದಿಗಳಲ್ಲಿ ಅನಿರ್ದಿಷ್ಟವಾಗಿ ರೊದ್ದಿಸಬಹುದು ಒಂದು ಅಂತ್ಯಗೊಂಡಿರುವ ರೇಖೆಯನ್ನು ಇದು ಅಂತ್ಯಗೊಂಡಿದೆ ಸೊ ಇದನ್ನು ನಾವು ರೊದ್ದಿಸಬಹುದು ಹೌದಾ ಸೊ ದ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್ ದ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್ ಸೊ ಲೆಟ್ಸ್ ಕಮ್ ಟು ದ ನೆಕ್ಸ್ಟ್ ಕ್ವಶನ್ ಥರ್ಟಿ ತ್ರೀ ಕ್ವಶನ್ ಯಾವ ಆಹಾರ ಸರಪಳಿಯು ನೇರವಾಗಿ ಸೌರ ವಿಕಿರಣದ ಮೇಲೆ ಅವಲಂಬಿತವಾಗಿದೆ ಅಂತ ಕೇಳಿದರೆ ಸೊ ಆಪ್ಷನಲ್ಲಿ ನೋಡಿ ಎ ವಿಘಟಕರ ಆಹಾರ ಸರಪಳಿ ಬಿ ಕೊಳತಿನಿ ಆಹಾರ ಸರಪಳಿ ಸಿ ಮೇಯುವ ಆಹಾರ ಸರಪಳಿ ಡಿ ಪರಪೋಷಿತ ಆಹಾರ ಸರಪಳಿ ಸೊ ಇಲ್ಲಿ ಟೈಪ್ಸ್ ಆಫ್ ಫುಡ್ ಚೈನ್ ಅಂತ ಬಂದಾಗ ನಾವು ಎರಡು ಟೈಪ್ಸನ್ನು ನೋಡ್ತೀವಿ ಒಂದು ಡೆಕ್ಟ್ರಿಯಸ್ ಫುಡ್ ಚೈನ್ ಮತ್ತೊಂದು ಗ್ರೇಜಿಂಗ್ ಫುಡ್ ಚೈನ್ ಡೆಕ್ಟ್ರಿಯಸ್ ಅಂದರೆ ಕೊಳತಿನಿ ಆಹಾರ ಸರಪಳಿ ಅಂದರೆ ಗ್ರೇಜಿಯಸ್ ಅಂದರೆ ಗ್ರೇಜಿಂಗ್ ಅಂದರೆ ಮೇಯುವ ಆಹಾರ ಸರಪಳಿ ಅಂತ ಆಗುತ್ತೆ ಸೊ ಇವೆರಡು ಟೈಪ್ಸನ್ನು ನೋಡ್ತೀವಿ ಸೊ ಇಲ್ಲಿ ವಿಘಟಕರು ಮತ್ತು ಪರಪೋಷಿತ ಅಂದರೆ ಇವುಗಳಲ್ಲಿನೇ ಬರ್ತದೆ ಸೊ ಅದರಿಂದ ಇವು ಎರಡು ಆಪ್ಷನ್ಸ್ ನಮಗೆ ಇಲ್ಲಿ ಸಿಗೋದಿಲ್ಲ ಸೊ ಹೀಗಾಗಿ ಬಿ ಮತ್ತು ಸಿ ಅಲ್ಲಿ ನಾವು ಆಪ್ಷನನ್ನು ನೋಡಬೇಕು ಸೊ ಬಿ ಮತ್ತು ಸಿ ಅಲ್ಲಿ ಆಪ್ಷನ್ನ ನೋಡಿದಾಗ ಇಲ್ಲಿ ಕೊಳತಿನಿ ಆಹಾರ ಸರಪಳಿ ಅಂದರೆ ಕೊಳತಿನಿ ಆಹಾರ ಸರಪಳಿ ಅಂದರೆ ಸ್ಮಾಲ್ ಆರ್ಗ್ಯಾನಿಸಮ್ಸ್ ಇವು ಏನು ಮಾಡ್ತವೆ ಮಟೀರಿಯಲನ್ನು ಕೊಳೆಯಲಿಕ್ಕೆ ಕಾರಣ ಆಗಿರ್ತವೆ ಸೊ ಕೊಳತಿನಿ ಆಹಾರ ಸರ್ಪಳಿ ವಿಚ್ ಈಸ್ ನಾಟ್ ಅ ಮೇನ್ಲಿ ಡಿಪೆಂಡ್ಸ್ ಆನ್ ಅ ಸನ್ ಅಂತ ಹೇಳ್ಬೋದು ನಾವು ಇಲ್ಲಿ ಸೊ ಇದು ಸ್ಮಾಲ್ ಆರ್ಗ್ಯಾನಿಸಮ್ಸ್ ವಿಘಟಿಸೋದ್ರಿಂದ ಕೊಳೆತಿ ಕೊಳೆತ ವಸ್ತುಗಳನ್ನು ವಿಘಟಿಸೋದ್ರಿಂದ ಬರುವಂಥ ಫುಡ್ ಚೈನ್ ಆಗಿರುತ್ತೆ ಸೊ ಹೀಗಾಗಿ ಆಪ್ಷನ್ ಬಿ ಬರೋದಿಲ್ಲ ಸೊ ಎ ಬರೋದಿಲ್ಲ ಹಾಗೆ ಡೀನೂ ಬರೋದಿಲ್ಲ ಸೊ ಸಿ ಯಾಕೆ ಬರುತ್ತೆ ಅಂದರೆ ಮೇಯುವ ಆಹಾರ ಸರಪಳಿ ಅಥವಾ ಗ್ರೇಸಿಂಗ್ ಆಹಾರ ಸರಪಳಿಯಲ್ಲಿ ಏನಾಗುತ್ತೆ ದ ಫುಡ್ ಚೈನ್ ಸ್ಟಾರ್ಟ್ಸ್ ವಿತ್ ದ ಗ್ರೀನ್ ಪ್ಲಾಂಟ್ಸ್ ಅಂತ ಹೇಳ್ಬೋದು ದ ಫುಡ್ ಚೈನ್ ವಿಲ್ ಸ್ಟಾರ್ಟ್ಸ್ ವಿತ್ ದ ಗ್ರೀನ್ ಪ್ಲಾಂಟ್ಸ್ ಗ್ರೀನ್ ಪ್ಲಾಂಟ್ಸ್ ಇಲ್ಲಿ ಪ್ರೊಡ್ಯೂಸರ್ ಅಂತ ಆ್ಯಕ್ಟ್ ಆಗುತ್ತೆ ಸೊ ಗ್ರೀನ್ ಪ್ಲಾಂಟ್ಸ್ ಅಂತ ತಗೊಂಡಾಗ ನಾವು ಡೈರೆಕ್ಟ್ಲಿ ವಿಚ್ ಈಸ್ ಅ ಡಿಪೆಂಡ್ಸ್ ಆನ್ ಅ ಸೌರ ವಿಕಿರಣದ ಮೇಲೆ ಸೌರ ವಿಕಿರಣದ ಮೇಲೇ ಇದು ಡಿಪೆಂಡ್ ಆಗಿರೋದ್ರಿಂದ ಸೊ ಇಲ್ಲಿ ಆಪ್ಷನ್ ಸಿ ಮೇಯುವ ಆಹಾರ ಸರಪಳಿ ಆನ್ಸರ್ ಆಗುತ್ತೆ ಸೊ ಆಪ್ಷನ್ ಸಿ ಇಸ್ ಅ ಕರೆಕ್ಟ್ ಸೊ ನೆಕ್ಸ್ಟ್ ಕ್ವೆಶನ್ ಥರ್ಟಿ ಫೋರ್ ಸಸ್ಯಗಳಲ್ಲಿ ಎ ಟಿ ಪಿ ಸಂಶ್ಲೇಷಣೆಯು ಆಗುವುದು ಇವುಗಳಲ್ಲಿ ಅಂತ ಕೇಳಿದ್ದಾರೆ ಸೊ ಸಸ್ಯಗಳಲ್ಲಿ ಮೇನ್ಲಿ ಎ ಟಿ ಪಿ ಸಂಶ್ಲೇಷಣೆ ಆಗಬೇಕಂದ್ರೆ ಆ್ಯಕ್ಚುಲಿ ಏನಾಗಬೇಕು ನಮಗೆ ಆಹಾರವನ್ನು ಪ್ರೊಡ್ಯೂಸ್ ಮಾಡೋದೇ ಸಸ್ಯಗಳು ಇದ್ದಾಗ ಸೊ ಅವುಗಳ ಆಹಾರವನ್ನು ಅವು ತಯಾರಿಸ್ಕೊಳ್ಳೋ ಒಂದು ಇದರಿದ್ದಾಗ ತಯಾರಿಸ್ಕೊಳ್ಳುವಂಥ ಒಂದು ಅದರಲ್ಲಿ ಕ್ರಿಯೆ ಇದೆ ಅಂದಮೇಲೆ ಕ್ಲೋರೋಫ್ಲಾಸ್ಟನ್ನು ನಾವು ಆಪ್ಷನಲ್ಲಿ ಹುಡುಕಬೇಕಾಗುತ್ತೆ ಸೊ ಇಲ್ಲಿ ಕ್ಲೋರೋಫ್ಲಾಸ್ಟ್ ಒಂದೇ ಅಲ್ಲಿ ಇರೋದ್ರಿಂದ ಇದೇ ಆನ್ಸರ್ ಕರೆಕ್ಟಾಗಿರುತ್ತೆ ಸೊ ಕ್ಲೋರೋಫ್ಲಾಸ್ಟ್ ಆ್ಯಂಡ್ ಮೈಟೋಕಾಂಡ್ರಿಯಾ ಸೊ ಎ ಟಿ ಪಿ ಸಂಶ್ಲೇಷಣೆ ಇಲ್ಲಿ ಸಸ್ಯಗಳಲ್ಲಿ ಕ್ಲೋರೋಪ್ಲಾಸ್ಟ್ ಮತ್ತು ಮೈಟ್ರೋಕಾಂಡ್ರಿಯಾದಲ್ಲಾಗುತ್ತೆ ಸೊ ಆದ್ದರಿಂದ ಆಪ್ಷನ್ ಬಿ ಇಸ್ ಕರೆಕ್ಟ್ ಸೊ ನೆಕ್ಸ್ಟ್ ನಾವು ಥರ್ಟಿ ಫೋ ಫೈ ಕ್ವಶನ್ಗೆ ಹೋಗೋಣ ಸರಿಯಾದ ಹೇಳಿಕೆಯನ್ನು ಗುರುತಿಸಿರಿ ಸೊ ಇಲ್ಲಿ ಆಪ್ಷನ್ ಎ ಅಲ್ಲಿ ಎಲ್ಲ ಕಾರ್ಡೇಟುಗಳು ಕಶೇರುಕಗಳು ಬಿ ಎಲ್ಲ ಕಶೇರುಕಗಳು ಕಾರ್ಡೆಟುಗಳು ಸಿ ಎಲ್ಲ ಪ್ರೋಟೋ ಕಾರ್ಡೇಟುಗಳು ನೋಟೋ ಕಾರ್ಡ್ ಹೊಂದಿರುವುದಿಲ್ಲ ಎಲ್ಲ ಕಶೇರುಕಗಳು ಸಿಲೋಮೇಟ್ಗಳಲ್ಲ ಸೊ ಇಲ್ಲಿ ನೋಡಿ ಎಲ್ಲ ಪ್ರೋಟೋ ಕಾರ್ಡ್ಗಳು ನೋಟೋ ಕಾರ್ಡ್ ಹೊಂದಿರುವುದಿಲ್ಲ ಅಂತ ಹೇಳಿದ್ದಾರೆ ಸೊ ಎಲ್ಲ ಕಶೇರುಕಗಳು ಸಿಲೋಮೇಟ್ಗಳಲ್ಲ ಅನ್ನೋ ಆಪ್ಷನ್ಸ್ ಇಲ್ಲಿ ಬರೋದಿಲ್ಲ ಸೊ ಇಲ್ಲಿ ಈ ಎರಡು ಆಪ್ಷನ್ನಲ್ಲಿ ನಾವು ನೋಡಿದಾಗ ಎಲ್ಲ ಕಾರ್ಡೆಟ್ಗಳು ಕಶೇರುಕಗಳು ಮೇನಾಗಿ ಕಶೇರುಕಗಳಂದರೆ ಅವು ಬೆನ್ನು ಮೂಳೆಯನ್ನು ಹೊಂದಿರುತ್ತವೆ ಸೊ ಬ್ಯಾಕ್ ಬೋನ್ ಇರುತ್ತೆ ಅದಕ್ಕೆ ಸೊ ಎಲ್ಲ ಬ್ಯಾಕ್ ಬೋನ್ ಇದ್ದಂಥ ಪ್ರಾಣಿಗಳು ಕಾರ್ಡೇಟ್ ಆಗುತ್ತೆ ಅಂದರೆ ಕಾರ್ಡೇಟ್ ಅಲ್ಲಿ ಇದು ಕಶೇರುಕ ಅನ್ನೋದು ಬರುತ್ತೆ ಸೊ ಎಲ್ಲ ಕಾರ್ಡೇಟುಗಳು ಕಶೇರುಕ ಆಗಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಕೆಲವೊಂದು ಕಾರ್ಡೆಟ್ನಲ್ಲಿ ಬ್ಯಾಕ್ ಬೋನ್ ಸಿಸ್ಟಮ್ ಇರೋದಿಲ್ಲ ಸೊ ಹೀಗಾಗಿ ಎಲ್ಲ ಕಶೇರುಕಗಳು ಕಾರ್ಡೇಟ್ ಆಗುತ್ತೆ ಹೊರತಾಗಿ ಎಲ್ಲ ಕಾರ್ಡೇಟುಗಳು ಕಶೇರುಕಗಳಾಗಲ್ಲ ಸೊ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ಲರ್ಸ್ ಕಂಪ್ ಟು ದ ಥರ್ಟಿ ಸಿಕ್ಸ್ ಕ್ವಶನ್ ತರ್ಟಿ ಸಿಕ್ಸ್ ಕ್ವಶನ್ ಈಸ್ ನಿರ್ದಿಷ್ಟ ಎತ್ತರದಲ್ಲಿ ಇರುವ ಒಂದು ಕಾಯದ ಪ್ರಚನ್ನ ಶಕ್ತಿಯು ಅವಲಂಬಿತವಾಗಿರುವುದು ಅಂತ ಹೇಳಿದರೆ ಸೊ ಒಂದು ವಸ್ತುವನ್ನು ನಾವು ಯಾವಾಗಲೂ ಮೇಲಿರಿಸಿದಾಗ ಅಥವಾ ನಾವೇನಾದರೂ ಆ ವಸ್ತುವನ್ನು ಕೈಯಲ್ಲಿ ತೆಗೆದುಕೊಂಡಾಗ ಅದು ಒಂದು ಪ್ರಚನ್ನ ಶಕ್ತಿಯನ್ನು ಹೊಂದಿರುತ್ತದೆ ಅಂತ ನಾವು ಈಗ ಹೇಳ್ತೀವಿ ಯಾಕೆಂದರೆ ಒಂದು ಕಾಯ ಮೇಲೆ ಹೋಗಬೇಕಾದ್ರೆ ತನ್ನ ಒಂದು ಶಕ್ತಿಯನ್ನು ತೆಗೆದುಕೊಂಡು ಹೋಗುತ್ತೆ ಸೊ ದಟ್ ಈಸ್ ಪ್ರಚನ ಶಕ್ತಿ ಸಂಗ್ರಹಿಸಿಕೊಂಡು ಹೋಗುತ್ತೆ ಸೊ ಫಾರ್ ಎಕ್ಸಾಂಪಲ್ ಒಂದು ಆಟಿಕೆ ಸಾಮಾನ್ನಲ್ಲಿ ನಾವು ನೋಡ್ಬೋದು ಅದರಲ್ಲಿ ನಾವು ಕೀಯನ್ನು ಕೊಟ್ಟಾಗ ಅದು ಪ್ರಚನ್ನ ಶಕ್ತಿಯನ್ನು ಹಿಡಿದಿಟ್ಕೊಳ್ಳುತ್ತೆ ಮತ್ತೆ ಕೀಯನ್ನು ಸಡಿಲವಾಗಿ ಬಿಟ್ಟಾಗ ಅದು ಚಲಿಸಲಿಕ್ಕೆ ಪ್ರಾರಂಭ ಆಗುತ್ತೆ ಅವಾಗ ಚಲನಶಕ್ತಿ ಆಗುತ್ತೆ ಸೊ ಆದ್ರಿಂದ ಇಲ್ಲಿ ಸಂಗ್ರಹಿಸಿ ಸಂಗ್ರಹಿಸಲ್ಪಟ್ಟ ಶಕ್ತಿ ಪ್ರಚನ ಶಕ್ತಿ ಅಂತ ಹೇಳೋದ್ರಿಂದ ಯಾವುದೇ ಒಂದು ವಸ್ತುವನ್ನು ಎತ್ತರಕ್ಕೆ ಹೋದಾಗ ಅದು ಪ್ರಚನ್ನ ಶಕ್ತಿಯನ್ನು ಹೊಂದಿರುತ್ತದೆ ಅಂತ ಹೇಳ್ತೀವಿ ಸೊ ಎತ್ತರಕ್ಕೆ ಹೋದಾಗ ಅಂದರೆ ಅದು ಎಚ್ ಅಂತಾಗುತ್ತೆ ಸೊ ಆ ಒಂದು ಕಾಯಕ್ಕೆ ಮಾಸ್ ಅಂತ ಇರುತ್ತೆ ಮಾಸ್ ಅಂತ ಇರುತ್ತೆ ಸೊ ಎಚ್ ಈಸ್ ಅ ಹೈಟ್ ಎಮ್ ಇಸ್ ಅ ಮಾಸ್ ಫಾರ್ ದಟ್ ದ ಮಟೀರಿಯಲ್ ಆ್ಯಂಡ್ ನಮಗೆ ಈ ಕಾಯವನ್ನು ಮೇಲೆ ಎತ್ತಿದಾಗ ಎಕ್ಸೆಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಆ್ಯಕ್ಟ್ ಆಗುತ್ತೆ ಸೊ ಆದ್ದರಿಂದ ನಾವು ಪೊಟೆನ್ಷಿಯಲ್ ಎನರ್ಜಿ ಟು ಅಂತ ಏನು ಬರಿಬೋದು ಅಂದರೆ ಎಮ್ ಜಿ ಎಚ್ ಅಂತ ಬರಿಬೋದು ಸೊ ಮಾಸ್ ಆಫ್ ದ ಆಬ್ಜೆಕ್ಟ್ ಆ್ಯಂಡ್ ಗ್ರಾ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆ್ಯಂಡ್ ಎಚ್ ಈಸ್ ಅ ಹೈಟ್ ಸೊ ನಿರ್ದಿಷ್ಟ ಎತ್ತರದಲ್ಲಿ ಒಂದು ಕಾಯವನ್ನು ಹೋದಾಗ ಪ್ರಚನ್ನ ಶಕ್ತಿ ಎದರ ಮೇಲೆ ಅವಲಂಬಿತವಾಗಿರ್ತದೆ ಅಂದರೆ ಹೈಟ್ ಮೇಲೆ ಅವಲಂಬಿತವಾಗಿರುತ್ತದೆ ಮತ್ತು ರಾಶಿ ಕಾಯದ ರಾಶಿಯ ಮೇಲೆ ಅವಲಂಬಿತವಾಗಿರುತ್ತದೆ ಮತ್ತು ಎತ್ತರದ ಮೇಲೆ ಅವಲಂಬಿತವಾಗಿರುತ್ತದೆ ಆದ್ದರಿಂದ ಇಲ್ಲಿ ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್ ಈಗ ಥರ್ಟಿ ಸೆವೆನ್ ಕ್ವಶನ್ಗೆ ಹೋಗೋಣ ನಿರಪೇಕ್ಷ ಶೂನ್ಯ ತಾಪ ಕೊಠಡಿ ತಾಪ ಮತ್ತು ಅತಿ ಹೆಚ್ಚಿನ ತಾಪಗಳಲ್ಲಿ ಒಂದು ಜರ್ಮೇನಿಯಂ ಹರಳು ಕ್ರಮವಾಗಿ ಹೀಗೆ ವರ್ತಿಸುತ್ತದೆ ಅಂತ ಹೇಳಿದ್ದಾರೆ ಸೊ ಜರ್ ಜರ್ಮೇನಿಯಂ ಇದು ನಾವು ಟೋಟಲ್ ಆಗಿ ಹೇಳಬೇಕಂದ್ರೆ ಇದು ತನ್ನ ಒಂದು ಟೆಂಪ್ರೇಚರಲ್ಲಿ ಸೆಮಿ ಆಗಿ ವರ್ತನೆ ಮಾಡುತ್ತದೆ ಒಂದು ಕೊಠಡಿಯ ತಾಪದಲ್ಲಿ ಇದು ಸೆಮಿ ಆಗಿ ವರ್ತನೆ ಮಾಡುತ್ತದೆ ಸೊ ಇವಾಗ ನಾವು ಜರ್ಮಿನಿಯಮನ್ನು ಶೂನ್ಯ ತಾಪ ಮತ್ತು ಕೊಠಡಿ ತಾಪ ಮತ್ತು ಅತಿ ಹೆಚ್ಚಿನ ತಾಪದಲ್ಲಿ ಇದು ಹೇಗೆ ವರ್ತನೆ ಮಾಡುತ್ತೆ ಅಂತ ಕೇಳಿದ್ದಾರೆ ಸೊ ಬನ್ನಿ ಆಪ್ಷನ್ ನೋಡಿ ಝೀರೋ ಟೆಂಪ್ರೇಚರಲ್ಲಿ ಜರ್ಮಿನಿಯಂ ಇದು ಇನ್ಸುಲೇಟರ್ ಅಂತ ವರ್ಕ್ ಮಾಡುತ್ತೆ ಸೊ ಝೀರೋ ಟೆಂಪ್ರೇಚರ್ ಅಂದರೆ ಅಟ್ ಅ ವೆರಿ ಲೋ ಟೆಂಪ್ರೇಚರ್ ಅಲ್ಲಿ ಅದು ಇನ್ಸುಲೇಟರ್ ಯಾವುದೇ ರೀತಿಯ ಎಲ್ಲಿ ಮೂಮೆಂಟ್ ಆಫ್ ಇಲೆಕ್ಟ್ರಾನ್ಸ್ ಇರುವುದಿಲ್ಲ ಸೊ ಜೀರೋ ಟೆಂಪ್ರೇಚರಲ್ಲಿ ಅವಾಹಕ ಅಥವಾ ಇನ್ಸುಲೇಟರ್ ಅಂತ ಹೇಳ್ಬೋದು ನಾವು ಸೊ ಇನ್ಸುಲೇಟರ್ ಅಂತ ವರ್ಕ್ ಮಾಡುತ್ತೆ ಯಾವುದೇ ರೀತಿಯ ಇಲೆಕ್ಟ್ರಾನ್ಸ್ಗಳು ಇರುವುದಿಲ್ಲ ಸೊ ಮೂಮೆಂಟ್ ಆಫ್ ಇಲೆಕ್ಟ್ರಾನ್ಸ್ ಇರುವುದಿಲ್ಲ ಸ್ಥಗಿತವಾಗಿರುತ್ತೆ ಸೊ ನೆಕ್ಸ್ಟ್ ಬಂದಾಗ ಕೊಠಡಿ ತಾಪದಲ್ಲಿ ಜರ್ಮೆನಿಯಮ್ ಅರೆ ವಾಹಕ ಅಂದರೆ ನಾನು ಹೀಗೆ ಹೇಳಿದ ಹಾಗೆ ಸೆಮಿ ಕಂಡಕ್ಟರ್ ಅಂತ ಆಗುತ್ತೆ ಸೆಮಿ ಕಂಡಕ್ಟರ್ ಈಸ್ ವಾಟ್ ಅರೆ ವಾಹಕ ಅಂತ ವರ್ತನೆ ವರ್ತನೆಯಾಗುತ್ತೆ ಸೊ ನೆಕ್ಸ್ಟ್ ಹೆಚ್ಚಿನ ತಾಪ ನಾವು ಏನಾದರೂ ಅದಕ್ಕೆ ಟೆಂಪ್ರೇಚರ್ ಕೊಟ್ಕೊತಾ ಹೋದಂತೆ ನಾವು ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಲ್ಯಾಬ್ನಲ್ಲಿ ನಾವು ಜರ್ಮಿನಿಯಮ್ ಯೂಸ್ ಮಾಡಿದಾಗ ತಾಪ ಹೆಚ್ಚು ಹೆಚ್ಚಿಸುತ್ತಾ ಹೋದಂತೆ ಟೆಂಪ್ರೇಚರ್ ಹೆಚ್ಚು ಮಾಡುತ್ತಾ ಹೋದಂತೆ ಅದು ವಾಹಕ ಅಂದರೆ ಕಂಡಕ್ಟರ್ ಆಗಿ ವರ್ತನೆ ಮಾಡುತ್ತೆ ಕಂಡಕ್ಟರ್ ಈಸ್ ವಾಟ್ ದ ಮೂಮೆಂಟ್ ಆಫ್ ಇಲೆಕ್ಟ್ರಾನ್ಸ್ ಇನ್ ದ ಕಂಡಕ್ಟರ್ ಇನ್ ದ ಮಟೀರಿಯಲ್ ಅಂತ ಹೇಳ್ಬೋದು ಸೊ ಆ ಒಂದು ನಾವು ಯಾವುದು ಆಬ್ಜೆಕ್ಟ್ ತೊಗೊಂಡಿರ್ತೀವಿ ಅದರಲ್ಲಿ ಎಲೆಕ್ಟ್ರಾನ್ಸ್ ಮೂಮೆಂಟ್ ಆದರೆ ಸೊ ಟೆಂಪರೇಚರ್ ಆವಾಗ ಹಾಯ್ ಇರುತ್ತೆ ಅಂತ ಹೇಳ್ಬೋದು ಜರ್ಮೇನಿಯಂ ಯೂಸ್ ಮಾಡಿದಾಗ ಸೊ ಜರ್ಮೇನಿಯಂ ಶೂನ್ಯ ತಾಪದಲ್ಲಿ ಅವಾಹಕ ಮತ್ತೆ ಕೊಠಡಿ ತಾಪದಲ್ಲಿ ಅರೆವಾಹಕ ಮತ್ತು ಹೆಚ್ಚಿನ ತಾಪದಲ್ಲಿ ವಾಹಕ ಅಂತ ವರ್ತನೆ ಆಗುತ್ತೆ ಸೊ ದ ಆಪ್ಷನ್ ಸಿ ಈಸ್ ಅ ರೈಟ್ ಆನ್ಸರ್ ಅಂತ ಇಲ್ಲಿ ಹೇಳ್ಬೋದು ಸೊ ನೆಕ್ಸ್ಟ್ ಕ್ವಶನ್ ವಿವಿಧ ರೀತಿಯ ಘರ್ಷಣೆಯನ್ನು ಅವುಗಳ ಪರಿಮಾಣಗಳ ಇಳಿಕೆ ಕ್ರಮದಲ್ಲಿ ವ್ಯವಸ್ಥಿತವಾಗಿ ಜೋಡಿಸಿದಾಗ ಸರಿಯಾದ ಜೋಡಣೆ ಅಂತ ಕೇಳಿದ್ದಾರೆ ಇಲ್ಲಿ ಇಳಿಕೆ ಕ್ರಮ ಅಂತ ಕೇಳಿದರೆ ಹೆಚ್ಚಿನ ಒಂದು ಸ್ಥಿತಿಯಿಂದ ಕಡಿಮೆ ಒಂದು ಸ್ಥಿತಿಗೆ ಹೋಗೋದು ಇಲ್ಲಿ ಇಳಿಕೆ ಕ್ರಮ ಅಂತ ನಾವು ಹೇಳ್ಬೋದು ಸೊ ವಿವಿಧ ರೀತಿಯ ಘರ್ಷಣೆಗಳು ಅಂದರೆ ಮೂರು ರೀತಿಯ ಘರ್ಷಣೆಗಳು ಬರುತ್ತೆ ಒಂದು ಸ್ಥಾಯಿ ಘರ್ಷಣೆ ಅಥವಾ ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂತ ಹೇಳ್ಬೋದು ಇನ್ನೊಂದು ಜಾರು ಘರ್ಷಣೆ ಅಂತ ಹೇಳ್ಬೋದು ಇನ್ನೊಂದು ಉರುಳು ಘರ್ಷಣೆ ಅಂತ ಹೇಳ್ಬೋದು ಸೊ ಇಲ್ಲಿ ನಾವು ಸ್ಥಾಯಿ ಘರ್ಷಣೆಯನ್ನು ನಾನು ಅಥವಾ ಸ್ಟ್ಯಾಟಿಕ್ ಫ್ರಿಕ್ಷನ್ ಅನ್ನು ನಾನು ಎಕ್ಸ್ಪ್ಲೈನ್ ಮಾಡಕ್ಕೆ ಟ್ರೈ ಮಾಡ್ತೀನಿ ನೋಡಿ ಈಗ ಒಂದು ಕಾರ್ ಇರುತ್ತೆ ನಾವು ಬಲ ಪ್ರಯೋಗ ಮಾಡಿದಾಗ ಕಾರಿಗೆ ಬಲ ಪ್ರಯೋಗ ಮಾಡಿದಾಗ ಆ ಕಾರು ನಮ್ಮ ಬಲ ಪ್ರಯೋಗಕ್ಕೆ ಬಗ್ಗದೆ ಅದು ಮುಂದೆ ಮುಂದೆ ಸಾಗಲಿಲ್ಲ ಅಂತಂದ್ರೆ ಅಲ್ಲಿ ಏನಾಗುತ್ತೆ ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂತ ಹೇಳ್ಬೋದು ಸೊ ನಮ್ಮ ಬಲ ಪ್ರಯೋಗ ಅದಕ್ಕೆ ಬಲ ಬಲ ಪ್ರಯೋಗಿಸಿದಾಗ ಆ ಕಾರ್ ಮುಂದೆ ಏನಾದರೂ ಚಲಿಸಲಿಲ್ಲ ಅಂತಂದರೆ ಅಲ್ಲಿ ಸ್ಟ್ಯಾಟಿಕ್ ಫ್ರಿಕ್ಷನ್ ಇದೆ ಅಂತ ನಾವು ಹೇಳ್ಬೋದು ಹೇಗಂದರೆ ಸ್ಟ್ಯಾಟಿಕ್ ಅಂದರೆ ರೆಸ್ಟ್ ಪೊಸಿಷನ್ ಸೊ ನಮ್ಮ ಬಲ ಪ್ರಯೋಗ ಅದಕ್ಕೆ ಸಾಗದೆ ಹೋದಾಗ ಸೊ ಅದು ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂತ ವರ್ತನೆ ಆಗುತ್ತೆ ಸೊ ಫ್ರಿಕ್ಷನ್ ಈಸ್ ಮೋರ್ ಇನ್ ದ್ಯಾಟ್ ಕೇಸ್ ಅಂತ ಹೇಳ್ಬೋದು ಸೊ ಇಲ್ಲಿ ನಾವು ಬ ಬಲ ಪ್ರಯೋಗಿಸಿದ ಬಲ ಮತ್ತು ಫ್ರಿಕ್ಷನಲ್ ಫೋರ್ಸ್ ಎರಡು ಅಪೋಸಿಟ್ ಆಗಿ ಆ್ಯಕ್ಟ್ ಆಗ್ತಿರುತ್ತೆ ಸೊ ಸ್ಥಾಯಿ ಘರ್ಷಣೆ ಇದು ಜಾಸ್ತಿ ಘರ್ಷಣೆಯನ್ನು ಹೊಂದಿದೆ ಅಂತ ನಾವು ಇಲ್ಲಿ ಹೇಳ್ಬೋದು ಸೊ ಅದಾದ ನಂತರ ನಾ ಸ್ಥಾಯಿ ಘರ್ಷಣೆಯಲ್ಲಿಯೇ ನಾನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಕಾರಣ ನಾವು ತಳ್ಳಲು ಪ್ರಯತ್ನಿಸಿದಾಗ ಅದು ಮುಂದೆ ಹೋಗದೇ ಇದ್ದರೆ ಅದು ಸ್ಟಾಟಿಕ್ ಸೆಕ್ಷನ್ ಬೈ ಚಾನ್ಸ್ ಅದು ಮುಂದೆ ಹೋಯ್ತಂದ್ರೆ ಅದೇನಾಗುತ್ತೆ ಇಲ್ಲಿ ಸ್ಲೈಡಿಂಗ್ ಫ್ರಿಕ್ಷನ್ ಆಗುತ್ತೆ ಅಂದ್ರೆ ಜಾರು ಘರ್ಷಣೆ ಅಂದ್ರೆ ನಮ್ಮ ಬಲ ಪ್ರಯೋಗಿಸಿದಾಗ ಬೈ ಗಾ ಕಾರ್ ಏನಾದರೂ ಮುಂದೆ ಚಲಿಸಿದರೆ ಅದು ಏನಾಗುತ್ತೆ ಜಾರು ಘರ್ಷಣೆ ಅಂದ್ರೆ ಸ್ಥಾಯಿ ಘರ್ಷಣೆಗಿಂತ ಜಾರು ಘರ್ಷಣೆ ಕಡಿಮೆ ಇರುತ್ತೆ ಸೊ ಇಲ್ಲಿ ಸ್ಥಾಯಿ ಘರ್ಷಣೆ ಇಸ್ ಗ್ರೇಟರ್ ದ್ಯಾನ್ ಜಾರು ಘರ್ಷಣೆ ಅಂತ ಆಯಿತು ಸೊ ನೆಕ್ಸ್ಟ್ ಆಪ್ಷನ್ ನೆಕ್ಸ್ಟ್ ಈಸ್ ವಾಟ್ ಉರುಳು ಘರ್ಷಣೆ ದಟ್ ಈಸ್ ವಾಟ್ ರೋಲಿಂಗ್ ಫ್ರಿಕ್ಷನ್ ಅಂತ ಹೇಳ್ಬೋದು ಸೊ ರೋಲಿಂಗ್ ಫ್ರಿಕ್ಷನ್ಗೆ ನೀವು ಸ್ಕೇಟಿಂಗ್ ನ ಎಕ್ಸಾಂಪಲ್ ಕೊಡಬಹುದು ಅಥವಾ ಗಾಲಿಗಳು ಎಕ್ಸಾಂಪಲ್ ಕೊಡಬಹುದು ಸೊ ಸುಲಭವಾಗಿ ಗಾಲಿಗಳು ಏನಾಗುತ್ತೆ ಚಲಿಸ್ತವೆ ಸೊ ಇದರಲ್ಲಿ ಫ್ರಿಕ್ಷನ್ ಲೆಸ್ ಇರುತ್ತೆ ಸೊ ಸ್ಥಾಯಿ ಘರ್ಷಣೆ ಇಸ್ ಅ ಗ್ರೇಟರ್ ದ್ಯಾನ್ ಜಾರು ಘರ್ಷಣೆ ಜಾರು ಘರ್ಷಣೆ ಈಸ್ ಅ ಗ್ರೇಟರ್ ದ್ಯಾನ್ ಉರುಳು ಘರ್ಷಣೆ ಅಂತ ಆಗುತ್ತೆ ಇಲ್ಲಿ ಉರುಳು ಘರ್ಷಣೆ ಬರಬೇಕು ಸೊ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಸ್ಥಾಯಿ ಘರ್ಷಣೆ ಇಸ್ ಗ್ರೇಟರ್ ದ್ಯಾನ್ ಜಾರು ಘರ್ಷಣೆ ಜಾರು ಘರ್ಷಣೆ ಇಸ್ ಗ್ರೇಟರ್ ದ್ಯಾನ್ ಉರುಳು ಘರ್ಷಣೆ ಅಂತ ಆಗುತ್ತೆ ಇಲ್ಲಿ ದಯವಿಟ್ಟು ಉರುಳು ಘರ್ಷಣೆ ಅಂತ ಬರೆದುಕೊಳ್ಳಿ ಸೊ ಆನ್ಸರ್ ಬಿ ಇಸ್ ರೈಟ್ ಆನ್ಸರ್ ಸೊ ಕ್ವಶನ್ ನಂಬರ್ ಥರ್ಟಿ ನೈನ್ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಈಕ್ವಲ್ ಟು ಸಿ ಎಕ್ಸ್ ಪ್ಲಸ್ ಡಿ ದ ಶೂನ್ಯತೆಯು ಅಂತ ಕೇಳಿದ್ದಾರೆ ಸೊ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಸಿ ಎಕ್ಸ್ ಪ್ಲಸ್ ಡಿ ದ ಶೂನ್ಯತೆ ಅಂದರೆ ಸಿ ಎಕ್ಸ್ ಪ್ಲಸ್ ಡಿ ವಿಚ್ ಇಸ್ ಈಕ್ವಲ್ ಟು ಒಂದು ಝೀರೋ ಅಂತ ತೆಗೆದುಕೊಳ್ಬೇಕು ಸೊ ಆವಾಗ ಸಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಡಿ ಅಂತ ಆಗುತ್ತೆ ಸೊ ಮೈನಸ್ ಡಿ ಅಂತ ಆಗುತ್ತೆ ಸೊ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ಮೈನಸ್ ಡಿ ಬೈ ಸಿ ಅಂತ ಆಗುತ್ತೆ ಸೊ ಆಪ್ಷನಲ್ಲಿ ನೋಡಿ ಎ ಆಪ್ಷನ್ ಇಸ್ ಮೈನಸ್ ಡಿ ಬಿ ಇಸ್ ಮೈನಸ್ ಸಿ ಸಿ ಇಸ್ ಈಸ್ ಡಿ ಬೈ ಸಿ ಆ್ಯಂಡ್ ಡಿ ಇಸ್ ಮೈನಸ್ ಡಿ ಬೈ ಸಿ

ಟು ನಡುವಿನ ಶೂನ್ಯತೆಗಳ ಸಂಖ್ಯೆಯು ಅಂತ ಕೇಳಿದ್ದಾರೆ ಸೊ ದತ್ತ ಚಿತ್ರದಲ್ಲಿ ಒಂದು ಗ್ರಾಫ್ ಅಲ್ಲಿ ಎಫ್ ಎಕ್ಸ್ ಪುಲ್ನಾಮಿಯಲ್ನ ಕೊಟ್ಟಿದ್ದಾರೆ ಸೊ ಮೈನಸ್ ಟು ಮತ್ತೆ ಟೂಗಳ ನಡುವಿನ ಶೂನ್ಯತೆ ಅಂತ ಕೇಳಿದ್ದಾರೆ ಹೌದಾ ಮೈನಸ್ ಟೂ ಮತ್ತೆ ಟೂಗಳ ನಡುವಿನ ಶೂನ್ಯತೆ ಅಂತ ಕೇಳಿದಾನೆ ಸೊ ಇಲ್ಲಿ ನಾನೊಂದು ಎಕ್ಸ್ಪ್ಲೈನ್ ಮಾಡಕ್ಕೆ ಟ್ರೈ ಮಾಡ್ತೀನಿ ನೋಡಿ ಇಲ್ಲಿ ಆಕ್ಚುಲ್ ಆಗಿ ಏನಾಗಬೇಕು ಅಂದರೆ ಒಂದು ಲೈನ್ ಇದ್ದಾಗ ಎಕ್ಸ್ ಎಕ್ಸಸ್ ಇದ್ದಾಗ ಒಂದು ನಾವು ವೇವನ್ನು ತಗೊಂಡಾಗ ಸೊ ಈ ವೇವಲ್ಲಿ ಎಷ್ಟು ಸೊನ್ನೆಗಳಿವೆ ಅಂತ ಕ್ವಶನ್ ಬಂದಾಗ ಪಿ ಎಫ್ ಎಕ್ಸ್ದ ದ ಎಷ್ಟು ಸೊನ್ನೆಗಳಿವೆ ಅಂತ ಕ್ವಶನ್ ಬಂದಾಗ ಇಲ್ಲಿ ಎಕ್ಸ್ ಎಕ್ಸಸ್ ಈ ವೇವ್ ಎಷ್ಟು ಸಲ ಛೇದಿಸಿರುತ್ತೋ ಅಥವಾ ಇಂಟರ್ಸೆಕ್ಟ್ ಆಗಿರುತ್ತೋ ಅಷ್ಟು ಸೊನ್ನೆಗಳು ನಮಗೆ ಬರ್ತವೆ ಆಯ್ತಾ ಸೊ ಇಲ್ಲಿ ಒಂದು ಛೇದನ ಆಗಿದೆ ಸೊ ಇಲ್ಲಿ ಒಂದು ಛೇದನ ಆಗಿದೆ ಓಕೆ ಸೊ ಛೇದನಗಳು ಎಕ್ಸ್ ಎಕ್ಸಸ್ ಎಷ್ಟು ಬಾರಿ ಕಟ್ ಮಾಡಿವೆ ಎರಡು ಬಾರಿ ಕಟ್ ಮಾಡಿವೆ ಅಂದರೆ ನಂಬರ್ ಆಫ್ ಜೀರೋಝೀಸ್ ಟು ಹೌದಾ ಸೊ ಈ ಒಂದು ಗ್ರಾಫನ್ನು ನೀವು ಗಮನಿಸಬಹುದು ಇಲ್ಲಿ ಎಷ್ಟು ಸಲ ಎಕ್ಸನ್ನ ಛೇದಿಸಿದೆ ಈ ವೇವ್ ಅಂತ ನೋಡೋಣ ಸೊ ಇಲ್ಲಿ ಒಂದು ಬಾರಿ ಇಲ್ಲಿ ಇಲ್ಲೊಂದು ಬಾರಿ ಇಲ್ಲೊಂದು ಬಾರಿ ಮತ್ತೆ ಇಲ್ಲೊಂದು ಬಾರಿ ಒನ್ ಟೂ ತ್ರೀ ಫೋರ್ ಅಂತ ಆಗತ್ತೆ ಓಕೆ ನಂಬರ್ ಆಫ್ ಜೀರೋ ಈಸ್ ಫೋರ್ ಅಂತ ಆಗುತ್ತೆ ಬಟ್ ಇಲ್ಲಿ ಕ್ವೆಶನ್ ಅಲ್ಲಿ ಏನಿದೆ ಅಂದರೆ ನಮ್ಮ ಕ್ವಶನ್ ಅಲ್ಲಿ ಬಹುಪದೋಕ್ತಿ ಎಫ್ ಆಫ್ ಎಕ್ಸ್ ದ ಮೈನಸ್ ಟು ಮತ್ತು ಗಳ ನಡುವಿನ ಶೂನ್ಯತೆಗಳ ಸಂಖ್ಯೆಯು ಅಂತ ಇದೆ ಸೊ ಮತ್ತು ಟೂ ಮತ್ತೆ ಮೈನಸ್ ಟೂ ಪಾಯಿಂಟ್ಸ್ ಎಲ್ಲಿದೆ ನಮಗೆ ಟೂ ಮತ್ತು ಮೈನಸ್ ಟೂ ಪಾಯಿಂಟ್ಸ್ ಸಂಖ್ಯೆ ಇಲ್ಲಿದೆ ಸೊ ಇದರ ಒಳಗಡೆ ನಮಗೆ ಎಷ್ಟು ಇದು ಕಟ್ಸ್ ಆಗಿವೆ ಅಥವಾ ಇಂಟರ್ಸೆಕ್ಟ್ ಎಷ್ಟಾಗಿವೆ ನೋಡಬೇಕಾದ್ರೆ ಒಂದು ಎರಡು ಸೊ ದ ನಂಬರ್ ಆಫ್ ಜೀರೋ ಈಸ್ ಹೌ ಮಚ್ ಟೂ ಅಂತ ಆಗುತ್ತೆ ಓಕೆ ಸೊ ದ ಆನ್ಸರ್ ಈಸ್ ಎ ಆಪ್ಷನ್ ಟೂ ಎಸ್ ಸೊ ನೆಕ್ಸ್ಟ್ ಹೋಗೋಣ ಓ ಮೂಲಕ ಎಷ್ಟು ರೇಖೆಗಳು ಹಾದು ಹೋಗಬಹುದು ಮೂಲ ಬಿಂದು ಓ ಅಂದ್ರೆ ಒರಿಜಿನ್ ಅಂತ ಹೇಳ್ತೀವಿ ಸೊ ಒರಿಜಿನ್ ಪಾಯಿಂಟ್ ಇದನ್ನ ತಗೊಂಡಾಗ ಒಂದು ಒರಿಜಿನ್ ಪಾಯಿಂಟ್ ನಾವು ತಗೊಂಡಾಗ ಸೊ ಇದನ್ನ ಒರಿಜಿನ್ ಪಾಯಿಂಟ್ ಅಂತ ತಗೊಂಡಿದ್ದೀನಿ ಅದಕ್ಕೆ ಓ ಅಂತ ಹೆಸರು ಕೊಟ್ಟಿದ್ದೀವಿ ಸೊ ಇದರ ಮೂಲಕ ಎಷ್ಟು ರೇಖೆಗಳು ಹಾದು ಹೋಗಬಹುದು ಅನಂತ ರೇಖೆಗಳು ಹಾದು ಹೋಗಬಹುದು ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್ ಅನಂತವಾಗಿ ಅಥವಾ ಅನೇಕ ಅಂತ ಹೇಳ್ಬೋದು ಸೊ ಲೆಟ್ಸ್ ಕಮ್ ಫಾರ್ ದ ಇಂಪಾರ್ಟೆಂಟ್ ಕ್ವಶನ್ ದಟ್ ಈಸ್ ಫೋರ್ಟಿ ಟೂ ಕ್ವಶನ್ ತ್ರಿಭುಜದ ಲಂಬ ರೇಖೆಗಳು ಒಂದಕ್ಕೊಂದು ಛೇದಿಸಿ ಸಂಧಿಸುವ ಬಿಂದುವು ತ್ರಿಭುಜದ ಲಂಬರೇಖೆಗಳು ಒಂದಕ್ಕೊಂದು ಥೇ ಛೇದಿಸಿ ಸಂಧಿಸುವ ಬಿಂದುಗಳು ಬಿಂದುವು ಅಂತ ಕೇಳಿದೆ ರೇಖೆಗಳು ಅಂತ ಇಲ್ಲಿ ಬಂದಾಗ ನೋಡಿ ತ್ರಿಭುಜಗಳನ್ನು ನೋಡಿ ನಾನು ಇಲ್ಲಿ ನಲ್ಲಿ ಇರೋ ಎಲ್ಲ ಆಪ್ಷನ್ನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಲಂಬ ಕೇಂದ್ರ ಅಂತ ಬಂದಾಗ ಈಗ ಒಂದು ತ್ರಿಭುಜ ಇರುತ್ತೆ ಸೊ ಒಂದು ತ್ರಿಭುಜದಲ್ಲಿ ರೇಖೆಗಳು ಲಂಬವಾಗಿ ಬಂದಿರಬೇಕು ಅವು ತ್ರಿಭುಜದ ಬಾಹುಗಳ ಮಧ್ಯದಿಂದ ಬರಬೇಕಂತೇನೇನಿಲ್ಲ ಒಟ್ನಲ್ಲಿ ಲಂಬವಾಗಿ ಬಂದಿರಬೇಕು ಸೊ ಲಂಬವಾಗಿ ಬಂದು ಅವು ಏನು ಮಾಡಿರಬೇಕು ಅಂದರೆ ಛೇದಿಸಿರಬೇಕು ಸೊ ಎಕ್ಸಾಕ್ಟ್ಲಿ ಬಾಹುಗಳ ಮಧ್ಯದಿಂದ ಬರಬೇಕಂತೇನೇನಿಲ್ಲ ಆದರೆ ಲಂಬವಾಗಿ ಬರಬೇಕು ಲಂಬವಾಗಿ ಬಂದಾಗ ನೋಡಿ ಇಲ್ಲಿ ಲಂಬವಾಗಿ ನಾನು ತಗೊಂಡ್ ತಗೊಂಡಾಗ ಸೊ ನೋಡಿ ಎಕ್ಸಾಕ್ಟ್ಲಿ ಹಾಫ್ ಅಂತೇನೇ ಇಲ್ಲ ಆದರೆ ಲಂಬವಾಗಿ ಬಂದಿರಬೇಕು ಅದು ಸೊ ಅದರಿಂದ ನಾವಿಲ್ಲಿ ಈ ಕೇಂದ್ರವನ್ನ ಲಂಬ ಕೇಂದ್ರ ಅಂತ ಹೇಳ್ಬೋದು ಸೊ ತ್ರಿಭುಜದ ಲಂಬ ರೇಖೆಗಳು ಒಂದಕ್ಕೊಂದು ಛೇದಿಸಿ ಸಂಧಿಸುವ ಬಿಂದು ಏನಾಗುತ್ತೆ ಇಲ್ಲಿ ಲಂಬ ಕೇಂದ್ರ ಅಂತ ಆಗುತ್ತೆ ಸೊ ಆನ್ಸರ್ ಲಂಬ ಕೇಂದ್ರ ಆಗುತ್ತೆ ಆದ್ರೂ ಕೂಡ ನಾವು ಬಿ ಆಪ್ಷನ್ ನ ಗುರುತ್ವ ಕೇಂದ್ರ ನೋಡೋಣ ಸೊ ಗುರುತ್ವ ಕೇಂದ್ರ ನೋಡಿದಾಗ ಇಲ್ಲಿ ತ್ರಿಭುಜದಲ್ಲಿ ಕೊಟ್ಟಿದ್ದೀನಿ ನಾನು ಓಕೆ ಸೊ ಈ ತ್ರಿಭುಜದಲ್ಲಿ ಕೊಟ್ಟಾಗ ಇಲ್ಲಿ ಏನಾಗುತ್ತೆ ಅಂದ್ರೆ ತ್ರಿಭುಜದ ಮಧ್ಯ ಬಾವಿನಿಂದ ರೇಖೆಗಳು ಹೋಗಿರಬೇಕು ಆದರೆ ಏನಾಗಿರಬೇಕು ಅಂದರೆ ಈ ಡಿಸ್ಟೆನ್ಸ್ ಇರುತ್ತಲ್ಲ ದಿಸ್ ಈಸ್ ಅ ಟೂ ಟೈಮ್ಸ್ ಆಫ್ ದಿಸ್ ಡಿಸ್ಟೆನ್ಸ್ ಆಗಿರಬೇಕು ಸೊ ಇಲ್ಲಿ ಎ ಬಿ ಎ ಮತ್ತು ಬಿ ಸಿ ಅಂತ ತಗೊಂಡಿದ್ದೀನಿ ಸೊ ಎ ಬಿ ಟು ಎ ಬಿಸ್ ಈಕ್ವಲ್ ಟು ಬಿ ಸಿ ಟು ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಇದ್ದಾಗ ಆ ಪಾಯಿಂಟನ್ನು ಬಿ ಪಾಯಿಂಟನ್ನು ನಾವು ಏನಂತೀವಿ ಗುರುತ್ವ ಕೇಂದ್ರ ಅಂತ ಹೇಳಿ ಕರಿತೀವಿ ಸೊ ಹಾಗೆ ಸಿ ಆಪ್ಷನ್ನ ನೋಡೋಣ ಅಂತ ಕೇಂದ್ರ ಅಂತ ಕೇಂದ್ರಗಳು ಸೊ ನೋಡಿ ತ್ರಿಭುಜವನ್ನು ನೋಡಿ ಅಂತ ಕೇಂದ್ರ ಏನಾಗಿದೆ ನೋಡಿ ಸೊ ಅಂತ ಕೇಂದ್ರ ಅಂದ್ರೆ ಕೋಣಗಳು ಏನಾಗಿರ್ಬೇಕು ಅರ್ಧಿಸಿರಬೇಕು ಎಕ್ಸಾಕ್ಟ್ಲಿ ಬೈಸೆಕ್ಟರ್ ಅಂದ್ರೆ ಈ ಕೋಣಗಳಿಂದ ಕರೆಕ್ಟ್ ಆಗಿ ಎರಡು ಭಾಗ ಆಗಿರಬೇಕು ಈ ಕೋಣದಿಂದ ಎರಡು ಭಾಗ ಆದಮೇಲೆ ಎಲ್ಲಿ ಪಾಯಿಂಟ್ ಸಿಗುತ್ತೆ ನಮಗೆ ಆ ಪಾಯಿಂಟ್ ಅನ್ನು ನಾವು ಕೇಂದ್ರ ಅಂತ ಕರಿತೀವಿ ಸೊ ನೆಕ್ಸ್ಟ್ ಪರಿಕೇಂದ್ರ ಅಂತ ಇದೆ ಪರಿಕೇಂದ್ರದಲ್ಲಿ ನೋಡಿ ಲಂಬ ಕೇಂದ್ರ ಮತ್ತು ಪರಿಕೇಂದ್ರ ನೋಡಿ ಈಗ ಪರಿಕೇಂದ್ರ ನೋಡಿದಾಗ ಎಕ್ಸಾಕ್ಟ್ಲಿ ತ್ರಿಭುಜದ ಏನಾಗಿರಬೇಕು ಹಾಫ್ ದಿಂದ ಅಂದರೆ ಬೈಸೆಕ್ಟರ್ ಪರ್ಪೆಂಡಿಕ್ಯುಲರ್ ಆಗಿ ಹೋಗಿರಬೇಕು ಎಕ್ಸಾಕ್ಟ್ಲಿ ಬಾಹುವಿನ ಅರ್ಧದಿಂದ ಪರ್ಪೆಂಡಿಕ್ಯುಲರ್ ಆಗಿ ಯಾವ್ದು ಹೋಗಿರುತ್ತೋ ಹೋದ್ಮೇಲೆ ಎಲ್ಲಿ ಪಾಯಿಂಟ್ ನಮಗೆ ಸಿಕ್ಕಿರುತ್ತೋ ದಟ್ ಈಸ್ ವಾಟ್ ಅ ಪರಿಕೇಂದ್ರ ಅಂತ ಹೇಳ್ಬೋದು ಓಕೆ ಸೊ ಇವಾಗ ನಾಲ್ಕು ಆಪ್ಷನ್ನಲ್ಲಿರುವ ನಿಮಗೂ ತಿಳಿದು ಅಂದ್ಕೊಳ್ತೀನಿ ಸೊ ಇದರಲ್ಲಿ ಕ್ವಶನ್ ಬಂದ್ಬಿಟ್ಟು ಲಂಬ ರೇಖೆಗಳು ಒಂದಕ್ಕೊಂದು ಛೇದಿಸಿದಾಗ ಸಂಧಿಸುವ ರೇಖೆ ಆಪ್ಷನ್ ಇದರಲ್ಲಿ ಯಾವುದಾಗುತ್ತೆ ಅಂದರೆ ಲಂಬ ಕೇಂದ್ರ ಅಂತ ಆಗುತ್ತೆ ಓಕೆ ಸೊ ದ ಆಪ್ಷನ್ ಎ ಈಸ್ ಅ ರೈಟ್ ಆನ್ಸರ್ ಲೆಟ್ಸ್ ಮೂವ್ ಟು ದ ಫಾರ್ಟಿ ತ್ರೀ ಕ್ವಶನ್ ದಟ್ ಈಸ್ ವಾಟ್ ಎ ಟು ದ ಪವರ್ ಎಕ್ಸ್ ಈಸ್ ಈಕ್ವಲ್ ಟು ಬಿ ಟು ದ ಪವರ್ ವೈ ಈಸ್ ಈಕ್ವಲ್ ಟು ಸಿ ಟು ದ ಪವರ್ ಇಸ್ ಹಡ್ ಆ್ಯಂಡ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಆದರೆ ಒನ್ ಬೈ ಎಕ್ಸ್ ಪ್ಲಸ್ ಒನ್ ಬೈ ಝಡ್ ಈಸ್ ಈಕ್ವಲ್ ಟು ಎಷ್ಟು ಅಂತ ಕೇಳಿದ್ದಾರೆ ಸೊ ಗಿವನ್ ಎಸ್ ಎ ರೆಸ್ಟು ಎಕ್ಸ್ ಈಸ್ ಈಕ್ವಲ್ ಟು ಬಿ ರೆಸ್ಟು ವೈ ಈಸ್ ಈಕ್ವಲ್ ಟು ಸಿ ರೆಸ್ಟ್ ಟು ಝಡ್ ಕೊಟ್ಟಿದ್ದಾರೆ ಸೊ ಇಲ್ಲಿ ಎ ಟು ದ ಪವರ್ ಎಕ್ಸ್ ಈಸ್ ಈಕ್ವಲ್ ಟು ಬಿ ಟು ದ ಪವರ್ ವೈ ಸೊ ನಾವು ಎ ಟು ದ ಪವರ್ ಎಕ್ಸ್ ಏನೇ ತೊಗೊಂಡ್ರು ಬಿ ಟು ದ ಪವರ್ ವೈಗೆ ಅದು ಸಮಾನ ಆಗಿರುತ್ತದೆ ಅಂತ ಕೊಟ್ಟಿದ್ದಾರೆ ಸೊ ಇನ್ನೊಂದು ಇಕ್ವೇಶನ್ ಏನು ಕೊಟ್ಟಿದ್ದಾರೆ ಬಿ ಸ್ಕ್ವರ್ ಈಸ್ ಈಕ್ವಲ್ ಟು ಎ ಸಿ ಸೊ ನಾನು ಅದನ್ನು ತಗೊಂಡು ಸಾಲ್ವ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಇಲ್ಲಿ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸಿನ ತಗೊಂಡು ಅಪ್ಲೈ ಲೊಗ್ಯಾರದಮ್ ಅಂತ ಹೇಳಿದ್ದೀನಿ ಸೊ ಅಪ್ ಲೊಗ್ಯಾರದಮ್ ಅಪ್ಲೈ ಮಾಡಿದಾಗ ಲಾಗ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಲಾಗ್ ಎ ಸಿ ಓಕೆ ಸೊ ನೆಕ್ಸ್ಟ್ ಲಾಗ್ ಬಿ ಸ್ಕ್ವೇರ್ನ ನಾವು ಯಾವ ರೀತಿ ಬರ್ಕೋಬಹುದು ಅಂದರೆ ಟೂ ಲಾಗ್ ಬಿ ಓಕೆ ಟು ಲಾಗ್ ಬಿ ವಿಚ್ ಈಸ್ ಈಕ್ವಲ್ ಟು ಲಾಗ್ ಎ ಸಿ ಲಾಗ್ ಎ ಸಿ ಅಂದರೆ ಫಾರ್ಮುಲಾ ಏನು ಬರುತ್ತೆ ಲಾಗ್ ಎಮ್ ಇನ್ ಟು ಎನ್ ಓಕೆ ಲಾಗ್ ಎಮ್ ಪ್ಲಸ್ ಲಾಗ್ ಎನ್ ಆದ ರೀತಿ ಲಾಗ್ ಎ ಪ್ಲಸ್ ಲಾಗ್ ಸಿ ಅಂತ ತಗೊಂಡಿದ್ದೀನಿ ಸೊ ಗೆ ಟು ಇಡಿ ಲಾಗ್ ಬಿ ಇಸ್ ವಾಟ್ ಒನ್ ಬೈ ಬಿ ಅಂತ ಬರೀಬಹುದು ವಿಚ್ ಇಸ್ ಈಕ್ವಲ್ ಟು ಲಾಗ್ ಎ ಇಸ್ ಒನ್ ಬೈ ಎ ಪ್ಲಸ್ ಲಾಗ್ ಸಿ ಇಸ್ ಒನ್ ಬೈ ಸಿ ಏಕೆಂದ್ರೆ ಲಾಗ್ ಎಕ್ಸ್ನ ನಾವು ಡಿರೈವ್ ಮಾಡಿದಾಗ ಏನಾಗುತ್ತೆ ಒನ್ ಬೈ ಎಕ್ಸ್ ಆಗುತ್ತೆ ಓಕೆ ಅದೇ ರೀತಿ ಲಾಗ್ ಎ ಇಸ್ ಒನ್ ಬೈ ಎ ಲಾಗ್ ಸಿ ಇಸ್ ಒನ್ ಬೈ ಸಿ ಸೊ ಇಲ್ಲಿ ನಾವು ಎ ಟು ದ ಪವರ್ ಎಕ್ಸ್ ಏನೇ ತೊಗೊಂಡ್ರು ಬಿ ಟು ದ ಪವರ್ ವೈ ಅಂತ ನಾನು ಹೇಳಿದ್ದೀನಿ ಸೊ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ವೈನೂ ಆಗಿದೆ ಸೊ ಇಲ್ಲಿ ಎ ಟು ದ ಪವರ್ ಎಕ್ಸ್ ಇರೋದ್ರಿಂದ ಸೊ ನಾವಿಲ್ಲಿ ವೈ ಈಸ್ ಈಕ್ವಲ್ ಟು ಬಿ ಅಂತ ತಗೊಂಡಿದ್ದೀನಿ ಸೊ ಎ ಎಸ್ ಈಕ್ವಲ್ ಟು ಎಕ್ಸ್ ತಗೊಂಡಿದ್ದೀನಿ ಸಿ ಈಸ್ ಈಕ್ವಲ್ ಟು ಝಡ್ ತಗೊಂಡಿದ್ದೀನಿ ಓಕೆ ಸೊ ಟು ಡಿವೈಡೆಡ್ ಬೈ ವೈ ವೈಸ್ ಈಕ್ವಲ್ ಟು ಎಕ್ಸ್ ಬೈ ಟು ಡಿ ಬೈ ವೈಸ್ ಈಕ್ವಲ್ ಟು ಒನ್ ಬೈ ಎಕ್ಸ್ ಪ್ಲಸ್ ಒನ್ ಬೈ ಝಡ್ ಇದು ಆನ್ಸರ್ ಏನಿದೆ ಕ್ವಶನ್ ಒನ್ ಬೈ ಎಕ್ಸ್ ಪ್ಲಸ್ ಒನ್ ಬೈ ಝಡ್ ಇಸ್ ಈಕ್ವಲ್ ಟು ಇದೆ ಸೊ ಆದ್ರಿಂದ ಒನ್ ಬೈ ಎಕ್ಸ್ ಪ್ಲಸ್ ಒನ್ ಬೈ ಸೆಡ್ ಏನಾಗುತ್ತೆ ನಮಗೆ ಆನ್ಸರ್ ಟೂ ಬೈ ತ್ರೀ ಅಂತ ಟೂ ಬೈ ವೈ ಅಂತ ಬರುತ್ತೆ ದಟ್ ಈಸ್ ಸಿ ಆನ್ಸರ್ ಈಸ್ ಅ ಕರೆಕ್ಟ್ ಆನ್ಸರ್ ಸೊ ಫ್ರೆಂಡ್ಸ್ ಮೂವ್ ದ ನೆಕ್ಸ್ಟ್ ಕ್ವಶನ್ ಫೋರ್ಟಿ ಫೋರ್ತ್ ಆಯತ ಘನಾಕಾರದ ಒಂದು ನೀರಿನ ತೊಟ್ಟಿಯು ಆರು ಸೆಂಟ್ ಆರು ಮೀಟರ್ ಉದ್ದ ಐದು ಮೀಟರ್ ಅಗಲ ಮತ್ತು ನಾಲ್ಕು ಪಾಯಿಂಟ್ ಐದು ಮೀಟರ್ ಆಳವಿದೆ ಅದರಲ್ಲಿ ಎಷ್ಟು ಲೀಟರ್ ನೀರು ಹಿಡಿಯುತ್ತದೆ ಸೊ ಒನ್ ಮೀಟರ್ ಕ್ಯೂಬ್ ಇಸ್ ಈಕ್ವಲ್ ಟು ಥೌಸಂಡ್ ಲೀಟರ್ ಅಂತ ಕೊಟ್ಟಿದ್ದಾರೆ ಸೊ ಘನ ಆಯತ ಘನಾಕಾರದ ಒಂದು ನೀರಿನ ತೊಟ್ಟಿ ಸೊ ಇದರಲ್ಲಿ ಉದ್ದ ಕೊಟ್ಟಿದ್ದಾರೆ ಅಗಲ ಕೊಟ್ಟಿದ್ದಾರೆ ಮತ್ತೆ ಆಳ ಕೊಟ್ಟಿದ್ದಾರೆ ಅಂದರೆ ಲೆಂತ್ ಬ್ರೆಡ್ತ್ ಮತ್ತೆ ಡೆಪ್ತ್ ಅಲ್ಸೋ ಕೊಟ್ಟಿದ್ದಾರೆ ಮೀನ್ಸ್ ಹೈಟ್ ಅಂತ ತಗೋಬೋದು ಸೊ ಇದರಲ್ಲಿ ಎಷ್ಟು ಲೀಟರ್ ನೀರು ಹಿಡಿಯುತ್ತದೆ ಅಂದರೆ ನಾವು ಏನು ಫೈನ್ ಮಾಡಬೇಕು ವ್ಯಾಲ್ಯೂಮ್ ಆಫ್ ದ ಮೀನ್ಸ್ ಆಯತ ಘನದ ವ್ಯಾಲ್ಯೂಮ್ ಫೈನ್ ಮಾಡಬೇಕಾಗುತ್ತೆ ಸೊ ಸೊಲ್ಯೂಷನ್ ನೋಡಿ ಸೊ ಆಯತ ಹಣದ ಫಾರ್ಮ್ಯುಲಾ ಏನು ಬರುತ್ತೆ ವ್ಯಾಲ್ಯೂಮ್ ಮಧ್ಯೆ ವ್ಯಾಲ್ಯೂಮ್ ಫಾರ್ಮ್ಯುಲಾ ಎಲ್ ಇಂಟು ಬಿ ಇಂಟು ಎಚ್ ಸೊ ಉದ್ದ ಕೊಟ್ಟಿದ್ದಾರೆ ಅಗಲ ಕೊಟ್ಟಿದ್ದಾರೆ ಮತ್ತು ಹೈಟ್ ಕೊಟ್ಟಿದ್ದಾರೆ ಡೈರೆಕ್ಟ್ಲಿ ಡೈರೆಕ್ಟ್ಲಿ ಎಲ್ಲ ಕೊಟ್ಟಿದ್ದಾರೆ ಸೊ ಡೈರೆಕ್ಟ್ ಕ್ವಶನ್ ದಿಸ್ ಒನ್ ಸೊ ಎಲ್ ಈಸ್ ಸಿಕ್ಸ್ ಮೀಟರ್ ಇಂಟು ಫೈವ್ ಮೀಟರ್ ಇಂಟು ಫೋರ್ ಪಾಯಿಂಟ್ ಫೈವ್ ಮೀಟರ್ ಸೊ ಸಿಕ್ಸ್ ಮತ್ತು ಫೈವ್ ಮತ್ತು ಫೋರ್ ಪಾಯಿಂಟ್ ಫೈವ್ನ ಗುಣಿಸಿದಾಗ ಒನ್ ತರ್ಟಿ ಫೈವ್ ಮೀಟರ್ ಕ್ಯೂಬ್ ಅಂತ ಬರುತ್ತೆ ಸೊ ಅವ್ರೇನು ಏನು ಕೊಟ್ಟಿದ್ದಾರೆ ಒನ್ ಮೀಟರ್ ಕ್ಯೂಬ್ ಒನ್ ಮೀಟರ್ ಕ್ಯೂಬ್ ಇಸ್ ಈಕ್ವಲ್ ಟು ಥೌಸಂಡ್ ಲೀಟರ್ ಅಂತ ಕೊಟ್ಟಿದ್ದಾರೆ ಸೊ ಥೌಸಂಡ್ ಲೀಟರ್ ಇದ್ದಾಗ ಈಗ ಒನ್ನೂರ ಮೂವತ್ತೈದು ಮೀಟರ್ ಕ್ಯೂಬ್ ಅಂತ ಬಂದಿದೆ ಸೊ ಥೌ ಒನ್ ಮೀಟರ್ ಕ್ಯೂಬ್ ಇಸ್ ಈಕ್ವಲ್ ಟು ಥೌಸಂಡ್ ಲೀಟರ್ ಸೊ ಮಲ್ಟಿಪ್ಲೈ ಫಾರ್ ದಿಸ್ ಒನ್ ಥೌಸಂಡ್ ಇಂಟು ಒನ್ ಥರ್ಟಿ ಫೈ ವಿಚ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಒನ್ ಒನ್ ಲ್ಯಾಕ್ ಥರ್ಟಿ ಫೈವ್ ಥೌಸಂಡ್ ಲೀಟರ್ ಅಂತ ಆಗುತ್ತೆ ವ್ಯಾಲ್ಯೂಮ್ ಆಫ್ ದ ದಿಸ್ ಆಯತ ಘನ ವಿಚ್ ಈಸ್ ಈಕ್ವಲ್ ಟು ಒನ್ ಲ್ಯಾಕ್ ಥರ್ಟಿ ಫೈವ್ ಥೌಸಂಡ್ ಲೀಟರ್ ಸೊ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ ಇಲ್ಲಿ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ಅಂತ ಹೇಳ್ಬೋದು ಸೊ ವಿಚ್ ಈಸ್ ಅ ಡೈರೆಕ್ಟ್ ಕ್ವಶನ್ ಸೊ ನೆಕ್ಸ್ಟ್ ಕಮ್ಮಿಂಗ್ ಟು ದ ಫರ್ಟಿ ಫಿಫ್ತ್ ಕ್ವಶನ್ ವಕ್ರ ಮೇಲ್ಮೈ ವಿಸ್ತೀರ್ಣ ಎಂಬತ್ತೆಂಟು ಸೆಂಟಿಮೀಟರ್ ಸ್ಕ್ವೇರ್ ಇರುವ ಸಿಲಿಂಡರಿನ ಎತ್ತರ ಹದಿನಾಲ್ಕು ಸೆಂಟಿಮೀಟರ್ ಆದರೆ ಆ ಸಿಲಿಂಡರಿನ ಪಾದದ ತ್ರಿಜ್ಯವು ಅಂತ ಹೇಳಿ ಕೇಳಿದ್ದಾರೆ ಸೊ ಇಲ್ಲಿ ಸಿಲಿಂಡರಿನ ವಕ್ರ ಮೇಲ್ಮೈ ಅಂದಾಗ ಆ ಸಿಲಿಂಡರ್ನ ವಕ್ರ ಮೇಲ್ಮೈ ಸೂತ್ರ ನಮಗೆ ಗೊತ್ತಿರಬೇಕಾಗುತ್ತದೆ ಸೊ ಅದರಲ್ಲಿ ವಿಸ್ತೀರ್ಣ ಕೊಟ್ಟಿದ್ದಾರೆ ಸಿಲಿಂಡರ್ನ ಎತ್ತರ ಕೊಟ್ಟಿದ್ದಾರೆ ಹಾಗಾದರೆ ಸಿಲಿಂಡರ್ನ ಪಾದದ ತ್ರಿಜ್ಯವನ್ನು ನಾವು ಫೈಂಡ್ ಮಾಡಬೇಕಾಗಿದೆ ಸೊ ನೋಡಿ ಇಲ್ಲಿ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಪೈ ಆರ್ ಎಚ್ ಅಂತ ಬರುತ್ತೆ ಸೊ ಟು ಆರ್ ಎಚ್ ಫಾರ್ಮುಲಾ ಸೊ ಟು ಪೈ ಆರ್ ಎಚ್ ಇಸ್ ಈಕ್ವಲ್ ಕೊಟ್ಟಿದ್ದಾರೆ ಒಕ್ರ ಮೇಲ್ಮೆ ವಿಸ್ತೀರ್ಣ ಏಯ್ಟಿ ಏಯ್ಟ್ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಎಚ್ ಕೊಟ್ಟಿದ್ದಾರೆ ಸೊ ವಿಸ್ತೀರ್ಣ ಕೊಟ್ಟಿದ್ದಾರೆ ಸೊ ಏಯ್ಟಿ ಏಯ್ಟ್ ಈಸ್ ಈಕ್ವಲ್ ಟು ಟು ಪೈ ಆರ್ ಎಚ್ ಟು ಪೈ ಇಂಟು ಆರ್ ಇಂಟು ಎಚ್ ಈಸ್ ಹೌ ಮಚ್ ಫೋರ್ಟೀನ್ ಸೆಂಟಿಮೀಟರ್ ಓಕೆ ಸೊ ಟೂ ಪೈ ಆರ್ ಇಂಟು ಫೋರ್ಟೀನ್ ಸೊ ವಿಲ್ ಗೆಟ್ ಇಟ್ ಈಸ್ ಈಕ್ವಲ್ ಟು ಏಯ್ಟಿ ಏಯ್ಟಿ ಏಯ್ಟ್ ಸೊ ಆರ್ ಈಸ್ ಈಕ್ವಲ್ ಟು ನಮ್ಗೆ ಬೇಕಾಗಿರೋ ವ್ಯಾಲ್ಯೂ ಪಾದದ ಥ್ರಿಜ್ ಆರ್ ಇಸ್ ಈಕ್ವಲ್ ಟು ಏಟಿ ಏಟ್ ಡಿವೈಡೆಡ್ ಬೈ ಟು ಪಾಯ್ ಇಂಟು ಸಾಲ್ವ್ ಮಾಡಿದಾಗ ನಮಗೆ ಆರ್ ಆರ್ವಲ್ ಟು ಒನ್ ಅಂತ ಬರುತ್ತೆ ಸೊ ದ ವ್ಯಾಲ್ಯೂ ಈಸ್ ವಾಟ್ ಹೌ ಮಚ್ ಆರ್ ಇಸ್ ಈಕ್ವಲ್ ಟು ಒನ್ ಆಪ್ಷನ್ ಡಿ ಈಸ್ ಒನ್ ಸೆಂಟಿಮೀಟರ್ ವಿಚ್ ಈಸ್ ರೈಟ್ ಆನ್ಸರ್ ಸೊ ನೆಕ್ಸ್ಟ್ ಕ್ವಶನ್ ಫೋರ್ಟಿ ಸಿಕ್ಸ್ ಕ್ವಶನ್ ಉಭಯವರ್ತಿ ಆಕ್ಸೈಡನ್ನು ನೀಡುವ ಧಾತು ಉಭಯವರ್ತಿ ಅಂದರೆ ನಾವೇನು ಹೇಳ್ಬೋದು ಇಲ್ಲಿ ಎರಡು ಅಂತ ಹೇಳ್ಬೋದು ಸೊ ಎರಡು ಸೈಡ್ ಇರುವಂಥ ಒಂದು ಇಲ್ಲಿ ಆಕ್ಸೈಡ್ ಅಂತ ಕೇಳಿದ್ದಾರೆ ಆಕ್ಸೈಡ್ ನೀಡುವ ಧಾತು ಅಂದರೆ ಆಕ್ಸೈಡ್ ಅಂದರೆ ಇಲ್ಲಿ ಏನು ತೊಗೋಬೋದು ಎಸಿಡ್ ಮತ್ತು ಬೇಸ್ ಅಂತ ಕನ್ಸಿಡರ್ ಆಗುತ್ತೆ ಸೊ ಇಲ್ಲಿ ಎಸಿಡ್ ಮತ್ತು ಬೇಸ್ ಎರಡೂ ಥರ ರೀತಿಯಾಗಿ ಆ್ಯಕ್ಟ್ ಆಗುವ ಒಂದು ಧಾತು ಅಥವಾ ಎಲೆಮೆಂಟ್ ಯಾವುದು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ ಅಂದರೆ ಅಲ್ಯೂಮಿನಿಯಂ ಆಪ್ಷನ್ ಡಿ ಅಲ್ಯೂಮಿನಿಯಂ ಈಸ್ ಅ ಏನಾಗುತ್ತೆ ಉಭಯವರ್ತಿ ಆಕ್ಸೈಡ್ ಅಂತ ನಾವಿಲ್ಲಿ ಹೇಳ್ಬೋದು ಉಭಯವರ್ತಿ ಅಂದ್ರೆ ಅಲ್ಯೂಮಿನಿಯಂ ಎಸಿಡ್ ಆಗಿನೂ ವರ್ತನೆ ಮಾಡುತ್ತೆ ಮತ್ತೆ ಬೇಸ್ ಆಗಿನೂ ವರ್ತನೆ ಮಾಡುತ್ತೆ ಸೊ ದಿಸ್ ಈಸ್ ವಾಟ್ ಎಂಫೋಟೆರಿಕ್ ಎಸಿಡ್ ಓಕೆ ಅಲ್ಯೂಮಿನಿಯಂ ಈಸ್ ರೈಟ್ ಆನ್ಸರ್ ಫಾರ್ ಎಕ್ಸಾಂಪಲ್ ಅನದರ್ ಎಕ್ಸಾಂಪಲ್ ಯು ಹ್ಯಾವ್ ಟು ಟೇಕ್ ದಟ್ ಇಸ್ ಅ ವಾಟರ್ ವಾಟರ್ ಆಲ್ಸೋ ಒನ್ ಟೈಮ್ ಆಕ್ಟ್ ಆಸ್ ಎಸಿಡ್ ಆ್ಯಂಡ್ ಅನದರ್ ಟೈಮ್ ಆಕ್ಟ್ ಆ್ಯಸ್ ಅ ಬೇಸ್ ಅಂತ ಹೇಳ್ಬೋದು ಓಕೆ ಸೊ ಆಪ್ಷನ್ ಡಿ ಅಲ್ಯುಮಿನಿಯಂ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಈಸ್ ಜೇನು ನೊನ ಕಚ್ಚಿದಾಗ ದೇಹಕ್ಕೆ ಸೇರುವ ರಾಸಾಯನಿಕ ದ್ರವ ಸೊ ಜೇನು ನೊನ ಅಂತ ಬಂದಾಗ ಇಲ್ಲಿ ರಾಸಾಯನಿಕ ದ್ರವ ಯಾವ್ದು ಬರುತ್ತದೆ ಅಂದರೆ ಫಾರ್ಮಿಕ್ ಎಸಿಡ್ ಅಂತ ಬರುತ್ತೆ ಸೊ ಫಾರ್ಮಿಕ್ ಎಸಿಡನ್ನೇ ನಾವು ಇಲ್ಲಿ ಆಪ್ಷನಲ್ಲಿ ಮೆಥೆನಾಯಿಕ್ ಆಮ್ಲ ಅಂತ ಕೊಟ್ಟಿದ್ದಾರೆ ಸೊ ಮಿಥನಾಯಿಕ್ ಎಸಿಡ್ ಆ್ಯಂಡ್ ಎಥನಾಯಿಕ್ ಎಥನಾಯಿಕ್ ಆಮ್ಲ ಅಂತ ಕೊಟ್ಟಿದ್ದಾರೆ ಪ್ರೊಫನಾಯಿಕ್ ಆಮ್ಲ ಕೊಟ್ಟಿದ್ದಾರೆ ಬ್ಯೂಟನಾಯಿಕ್ ಆಮ್ಲ ಕೊಟ್ಟಿದ್ದಾರೆ ಸೊ ಆನ್ಸರ್ ಈಸ್ ಮಿಥೆನಾಯಿಕ್ ಎಸಿಡ್ ಮಿಥನಾಯಿಕ್ ಆಮ್ಲ ಈಸ್ ರೈಟ್ ಆನ್ಸರ್ ಅದಕ್ಕೆ ನಾವು ಫರ್ಮಿಕ್ ಎಸಿಡ್ ಅಂತ ಹೇಳ್ಬೋದು ಎಚ್ ಸಿ ಎಚ್ ಅಂತ ಹೇಳ್ಬೋದು ಸೊ ದಿಸ್ ಈಸ್ ವಾಟ್ ಆನ್ಸರ್ ಈಸ್ ಅ ಎ ಆಪ್ಷನ್ ಮಿಥೆನಾಯಿಕ್ ಎಸಿಡ್ ಸೊ ನೆಕ್ಸ್ಟ್ ಕ್ವಶನ್ ವೇಗದ ದರ ಮತ್ತು ನಿಯತದ ಏಕಮಾನವು ಯಾವ ವರ್ಗದ ಕ್ರಿಯೆಗೆ ಸಮನಾಗಿರುತ್ತದೆ ವೇಗದ ದರ ಮತ್ತು ನಿಯತದ ಏಕಮಾನವು ಸೊ ರೇಟ್ ಆಫ್ ಕಾನ್ಸ್ಟಂಟ್ ಅಂತ ಹೇಳ್ಬೋದು ಇಲ್ಲಿ ಕಾನ್ಸ್ಟಂಟ್ ರೇಟ್ ಅಂತ ಹೇಳ್ಬೋದು ಸೊ ಇದು ಕಾನ್ಸ್ಟಂಟ್ ರೇಟ್ ಅಂತ ಬಂದಾಗ ಝೀರೋ ಆರ್ಡರ್ ರಿಯಾಕ್ಷನ್ ಈಸ್ ಅ ಸೂಟೇಬಲ್ ಫಾರ್ ದಿಸ್ ಕ್ವಶನ್ ಸೊ ದ ಆನ್ಸರ್ ಸಿ ಈಸ್ ಅ ಝೀರೋ ಆರ್ಡರ್ ರಿಯಾಕ್ಷನ್ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಝೀರೋ ಆರ್ಡರ್ ರಿಯಾಕ್ಷನ್ ರೇಟ್ ಕಾನ್ಸ್ಟಂಟ್ ಅಂತ ಹೇಳ್ಬೋದು ಸೊ ಫೋರ್ಟಿ ನೈನ್ತ್ ಕ್ವಶನ್ ಬಂಧನ ಕೊಳಪಳದ ಅಣ್ವಿಕ ಕಕ್ಷಾ ಫಲನಗಳನ್ನು ಹೀಗೆ ನಿರೂಪಿಸಬಹುದು ಅನ್ವಿಕ ಕಕ್ಷಾ ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಆ್ಯಂಟಿ ಬಾಂಡಿಂಗ್ ಅಂತ ಆಗುತ್ತೆ ಸೊ ಬಂದನ ಕೊಳಪಡದ ಅನ್ವಿಕ ಕಕ್ಷಾಫಲನಗಳನ್ನು ಸೊ ಇಲ್ಲಿ ಒಂದು ಸ್ಟ್ರಕ್ಚರ್ ಇದೆ ಸ್ಟ್ರಕ್ಚರನ್ನು ತಗೊಂಡಾಗ ನಾವು ಯಾವುದಾದ್ರೂ ಎಲೆಕ್ಟ್ರಾನಿಕ್ ಕಾನ್ಫಿಗ್ರೇಷನ್ ತೊಗೊಂಡಾಗ ನಾವು ಈ ಸ್ಟ್ರಕ್ಚರನ್ನ ಹೀಗೆ ಬರ್ಕೊಳ್ತೀವಿ ಸೊ ಆವಾಗ ನಾವು ಏನು ಮಾಡ್ತೀವಿ ಸೊ ಇಲ್ಲಿ ಕೆಳಗಡೆಗೆ ಬಾಂಡಿಂಗ್ ಮತ್ತು ಮೇಲುಗಡೆ ಆ್ಯಂಟಿ ಬಾಂಡಿಂಗ್ ಅಂತ ನಾವು ಗುರುತಿಸ್ತೀವಿ ಸೊ ಬಾಂಡಿಂಗ್ನಲ್ಲಿ ಪಾಯ್ ಮತ್ತು ಸಿಗ್ಮಾನ ಗುರ್ತಿಸ್ತೀವಿ ಸೊ ಆ್ಯಂಟಿ ಬಾಂಡಿಂಗ್ನಲ್ಲಿ ಫೈವ್ ಸ್ಟಾರ್ ಮತ್ತೆ ಸಿಗ್ಮಾ ಸ್ಟಾರ್ ನ ಗುರುತಿಸ್ತೀವಿ ಸೊ ಇಲ್ಲಿ ಆಂಟಿ ಬಾಂಡಿಂಗ್ ಅಂತ ಇದೆ ಸೊ ಆದ್ರಿಂದ ಇಲ್ಲಿ ಆಪ್ಷನ್ ಸಿ ಸಾರಿ ಆಪ್ಷನ್ ಬಿ ಇಸ್ ಅ ಸಿಗ್ಮಾ ಸ್ಟಾರ್ ಅಂಡ್ ಫೈವ್ ಸ್ಟಾರ್ ವಿಚ್ ಈಸ್ ದ ರೈಟ್ ಆನ್ಸರ್ ಸೊ ದ ಲಾಸ್ಟ್ ಕ್ವಶನ್ ದಟ್ ಈಸ್ ಫಿಫ್ಟೀತ್ ಕ್ವಶನ್ ಮೆಂಡಲೀವನ್ನು ಮುನ್ಸೂಚಿಸಿದ ಎಕ ಅಲ್ಯೂಮಿನಿಯಂ ಅನ್ನು ನಂತರ ಏನೆಂದು ಕರೆಯಲಾಯಿತು ಅಂತ ಕೇಳಿದರೆ ಸೊ ಮೆಂಡಲೀವ್ ಏಯ್ಟೀನ್ ಸಿಕ್ಸ್ಟಿ ಒನ್ ಐ ಥಿಂಕ್ ಹಿ ಗಾಟ್ ದ ಪಿರಿಯಾಡಿಕ್ ಟೇಬಲ್ ಸೊ ಪಿರಿಯಾಡಿಕ್ ಟೇಬಲ್ನ ಇವನು ಕಂಡು ಹಿಡಿದಾಗ ಕೆಲವೊಂದು ಪ್ಲೇಸ್ಗಳಲ್ಲಿ ಇವನು ಖಾಲಿ ಬಿಟ್ಟಿದ್ದ ಸೊ ಆ ಖಾಲಿ ಬಿಟ್ಟಿದ್ದ ಅವುಗಳನ್ನು ಆಮೇಲೆ ಅವನು ಎಕಾ ಅಲ್ಯುಮಿನಿಯಂ ಎಕಾ ಇಲ್ಲಿ ನೋಡ್ಬೋದು ನೀವು ಕೆಳಗಡೆ ಎಕಾ ಅಲ್ಯೂಮಿನಿಯಂ ಎಕಾ ಸಿಲಿಕಾನ್ ಎಕಾ ಬೋರಾನ್ ಅಂತ ಹೆಸರಿಸಿದ್ದ ಸೊ ಅದ್ ಅದಾದ ನಂತರ ಆ ಖಾಲಿ ಇಟ್ಟ ಪ್ಲೇಸ್ಗಳಿಗೆ ಈ ಹೆಸರುಗಳನ್ನು ಕೊಟ್ಟಾಗ ಅದಾದ ನಂತರ ಅವನು ಆ ಒಂದು ಎಕಾ ಅನ್ನ ನಂತರ ಏನೆಂದು ಕರೆದನು ಅಂತ ಹೇಳಿ ಕೇಳಿದಾಗ ಎಕಾ ಅಲ್ಯುಮಿನಿಯಂನನ್ನು ಇವನು ಗ್ಯಾಲಿಯಮ್ ಅಂತ ಕರೀತಾನೆ ಸೊ ಅದೇ ರೀತಿಯಾಗಿ ಇಲ್ಲಿ ಎಕಾ ಅನ್ನು ಫೈನ್ ಮಾಡಿರ್ತಾನೆ ಎಕಾ ಸಿಲಿಕಾನನ್ನು ಜರ್ಮಿನಿಯಮ್ ಅಂತ ಕರೀತಾನೆ ಎಕಾ ಬೋರಾನನ್ನು ಸ್ಕ್ಯಾಂಡಿಯಮ್ ಅಂತ ಕರೀತಾನೆ ಸೊ ಇಲ್ಲಿ ಕ್ವಶ್ ಕೇಳಿದ ಕ್ವಶನ್ ಎಕಾ ಅಲ್ಯೂಮಿನಿಯಂ ಅಂತ ಕೇಳಿದ್ದಾನೆ ಸೊ ಎಕಾ ಅಲ್ಯೂಮಿನಿಯಮನ್ನು ಗ್ಯಾಲಿಯಮ್ ಅಂತ ಕರೀತಾರೆ ಇಲ್ಲಿ ಗ್ಯಾಲಿಯಮ್ ಅಂತ ಕರೆಯೋದ್ರಿಂದ ಸೊ ಆಪ್ಷನ್ ಸಿ ಇಸ್ ವಾಟ್ ಅ ಎಕಾ ಅಲ್ಯೂಮಿನಿಯಂ ಗ್ಯಾಲಿಯಮ್ ಸಿ ಆಪ್ಷನ್ ಈಸ್ ಅ ರೈಟ್ ಆನ್ಸರ್ ನೀವು ಇಲ್ಲಿ ಇವು ಎರಡುಗಳನ್ನು ನೋಡ್ಬೋದು ಎಕಾ ಸಿಲಿಕಾನ್ ಮತ್ತು ಎಕಾಬೋರಾನ್ ಎಕಾ ಸಿಲಿಕಾನ್ ಈಸ್ ಜರ್ಮಿನಿಯಂ ಎಕಾಬೋರಾನ್ ಇಸ್ ಸ್ಕ್ಯಾಂಡಿಯಮ್ ಸೊ ದಿಸ್ ಈಸ್ ವಾಟ್ ಆಫ್ ಫಿಫ್ಟೀಸ್ ಕ್ವಶನ್ಸ್ ಒನ್ ಟು ಫಿಫ್ಟಿ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಸೊ ನಾನಿಲ್ಲಿ ಒಂದರಿಂದ ಐವತ್ತು ಕ್ವಶನ್ಗಳನ್ನು ಸಾಲ್ವ್ ಮಾಡಿ ನಿಮಗೆ ಈ ವಿಡಿಯೋ ಅಲ್ಲಿ ಕೊಟ್ಟಿದ್ದೀನಿ ಸೊ ನಮ್ಮ ಕ್ವಶನ್ ಸಾಲ್ವಿಂಗ್ ಮೆಥಡ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಆನ್ಲೈನ್ ಕೋಚಿಂಗ್ಗೆ ಮತ್ತೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ನಾನು ಇಲ್ಲಿ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು